ಹೊಟ್ಟೆಪಾಡಿಗಾಗಿ ಕೆಲವೊಂದು ಅನುಸರಿಸಬೇಕಾಗ್ತದೆ. ಅದು ಸಂಜು ಗುರುಗಳಿಗೂ ನನ್ನ ಮೇಲೆ ಬೇಸರ ಉಂಟು, ಆ ವಿಚಾರದಲ್ಲಿ ಬೇಸರ ಉಂಟು. ನಂಗೇನು ಹೇಳಲಿಕ್ಕೂ ಬೇಸರ, ನಂಗೆ ಜೋರು ಮಾಡಿದ್ದವರು ಒಂದೆರಡು ಸರಿ, ನೀನು ಉಡುಪಿ ಕೇಂದ್ರ ಸ್ಟೂಡೆಂಟ್ ಹೌದಾ, ನನ್ನ ಶಿಷ್ಯ ಅಂತ ಎಲ್ಲೂ ಹೇಳಬೇಡ. ಯಾವ ಕಲಾವಿದರು ಪರಂಪರೆಯನ್ನ ಮೀರಬೇಕು ಅನ್ನೋ ಉದ್ದಟ ತನ ಇಲ್ಲ ನನಗನಿಸಿದ. ಯಾವ ಕಲಾವಿದರಿಗೂ ಹಿಂದಿನವರು ಮಾಡಿದ್ದು ಹಾಳು ಮಾಡ್ಬೇಕಂತ ಇರುವುದಿಲ್ಲ. ಇವತ್ತು ಯಕ್ಷಗಾನವನ್ನು ಉಳಿಸ್ತಾ ಇದ್ದದ್ದು ಬಹುಶಃ ಕಲಾವಿದರ ಪಾಲು ಸ್ವಲ್ಪ ಕಡಿಮೆ. ಹಾಗಾಗಿ ಕಲಾವಿದ ಸಿದ್ಧ ಆದ್ರೆ ಬರೇ ನಾಯಕ ಮಾಡುವುದಿಲ್ಲ, ಬರೇ ಖಳನಾಯಕ ಮಾಡುವುದಿಲ್ಲ. ನಾಯಕ, ಖಳನಾಯಕ, ಪ್ರತಿನಾಯಕ ಮೂರೂ ಪಾತ್ರವನ್ನು ಮಾಡುವವನಿಗೆ ಯಕ್ಷಗಾನದಲ್ಲಿ ಒಂದು ಅನಿವಾರ್ಯದ ಜಾಗ ಉಂಟು. ಒಮ್ಮೆ ರಣಕ್ಷೇತ್ರದ ಸುತ್ತ ದೃಷ್ಟಿಯನ್ನು ಹಾಯಿಸಿ ನೋಡಮ್ಮ. ಕಡಿದೊಗೆದ ತೋಳು, ತೊಡೆ ಮುರಿದ ತುಂಡು, ನೆಣವಸಿಯ ಜುಂಡು, ಬಿಡಿಮಿದುಳ ತುಂಡ ದಿಂ ತಂಡ ದಿಂ ರುಂಡ ದಿಂ ಮುಂಡ ದಿಂ, ಅಡಗುಗಳ ತಿರುಳಿಂದ ನಿಡುನರದ ಕರುಳಿಂದ, ಎಡೆಬಿಡದೆ ಸತ್ತರಿಮರಣ ತೋರಣದ ಮಾರಣದ ಕಾರಣದ ಪೂರಣದೋಳು. ಇಲ್ಲಿ ಬಿದ್ದಿರುವ ಹೆಣಗಳ ರಾಶಿಯನ್ನು ನೋಡಿಕೊಂಡು ನಿಮ್ಮ ಮಗ ಅಭಿಮನ್ಯು ಕೈ ಕಟ್ಟಿ ಸುಮ್ಮನಿರಬೇಕೇನಮ್ಮ? ಸಾಧ್ಯ ಇಲ್ಲ ತಾಯಿ, ಸಾಧ್ಯ ಇಲ್ಲ. ಜನಪ್ರತಿನಿಧಿಯ ಯಕ್ಷಗಾನ ವಿಶೇಷ ಸಂದರ್ಶನ ರಂಗಸ್ಥಳಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಗ್ಬಾಡಿ. ಸುದೀರ್ಘ ಕಾಲದ ಇತಿಹಾಸ ಇರುವಂತಹ ಒಂದು ಕಲಾ ಮಾಧ್ಯಮ ಇದೆ ಅಂತ ಅಂದ್ರೆ ಅದು ಯಕ್ಷಗಾನ. ಯಕ್ಷಗಾನ ಸುದೀರ್ಘ ವರ್ಷಗಳ ಇತಿಹಾಸದಲ್ಲಿ ನಿರಂತರವಾಗಿ ತನ್ನ ಧಾರೆಯನ್ನ ಹರಿಸುತ್ತಲೇ ಬಂದಿದ್ದೇನೆ. ಜಗತ್ತಿಗೆ ಅನೇಕ ಪ್ರಸಿದ್ಧ ಕಲಾವಿದರನ್ನ ಕೊಟ್ಟ ಒಂದು ಕಲಾಕ್ಷೇತ್ರ ಇದ್ರೆ ಅದು ಯಕ್ಷಗಾನ ಅಂತ ಹೇಳಬಹುದು. ಅಂತ ಕಲಾವಿದರಲ್ಲಿ ಒಬ್ಬ ಉತ್ತಮ ಕಲಾವಿದ, ಶ್ರೇಷ್ಠ ಕಲಾವಿದ, ಅಗ್ರಪಂಕ್ತಿಯಲ್ಲಿರುವಂತಹ ಕಲಾವಿದ ನಮ್ಮ ಜೊತೆಗಿದ್ದಾರೆ. ಅವರೇ ಕಿರಾಡಿ ಪ್ರಕಾಶ್ ಮುಗವೀರ. ತನ್ನ ಬದುಕನ್ನ ಸಂಪೂರ್ಣವಾಗಿ ಯಕ್ಷಗಾನದ ಜೊತೆಗೆ ತೊಡಗಿಸಿಕೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪುಂಡು ವೇಷದಿಂದ ಎರಡನೇ ಸ್ಥಾನದ ವೇಷಕ್ಕೆ ತನ್ನನ್ನು ತಾನು ಗಟ್ಟಿಯಾಗಿ ಭದ್ರವಾಗಿ ಬೇರೂರುತ್ತಾ ಇರುವಂತಹ ಕಲಾವಿದರು ಪ್ರಕಾಶ್ ಕಿರಾಡಿ ಅವರು. ಯಾವ ಪಾತ್ರವನ್ನ ಕೊಟ್ಟರೂ ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲ ಕಲಾವಿದ ಅಂತ ಹೇಳಿದ್ರೆ ಪ್ರಕಾಶ್ ಕಿರಾಡಿ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಬಹುಬೇಡಿಕೆ ಅವರಿಗಿದೆ, ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸಂದರ್ಶಿಸುವುದಕ್ಕಾಗಿ ನಾವಿವತ್ತು ಅವರಲ್ಲಿಗೆ ಬಂದಿದ್ದೇವೆ. ಅವರನ್ನ ಮಾತನಾಡಿಸೋಣ, ಅವರ ಯಕ್ಷಗಾನದ ಬದುಕಿನ ಜೀವನದ ಬಗ್ಗೆ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಿಮ್ಮ ಬದುಕು ಆರಂಭಗೊಂಡಿರೋದು ಬೆಂಗಳೂರು ಅಂತಹ ಮಹಾನಗರದಲ್ಲಿ, ಆಮೇಲೆ ನೀವು ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನ ಪಡಿತೀರಿ, ನಂತರ ತಾವು ತಮ್ಮ ಬದುಕನ್ನ ಸಂಪೂರ್ಣವಾಗಿ ಯಕ್ಷಗಾನದತ್ತ ಕೊಂಡೊಯ್ತೀರಿ ಅನ್ನುವಂಥದ್ದು. ತಮ್ಮ ಆರಂಭದ ಜೀವನದ ಬಗ್ಗೆ ಹೇಳೋದಾದ್ರೆ. ಸಮಸ್ತ ಯಕ್ಷಗಾನದ ಅಭಿಮಾನಿಗಳಿಗೆ, ಕಲಾ ಪೋಷಕರಿಗೆ, ಕಲಾ ಪ್ರೇಕ್ಷಕರಿಗೆ, ಇಲ್ಲಿವರೆಗೆ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತ ಸರ್ವರಿಗೂ ಶಿರವಾಗಿ ವಂದಿಸಿಕೊಳ್ಳುತ್ತಾ, ನಮ್ಮ ಬಾಲ್ಯದ ದಿನಗಳು ಇದ್ದದ್ದು ಬೆಂಗಳೂರಿನಲ್ಲಿ. ಹೌದು, ನಮ್ಮ ತಂದೆಯದ್ದು ಹೋಟೆಲ್ ಉದ್ಯಮ ಇದ್ದಿತ್ತು, ಅದರಿಂದ ನಾನು, ಅಮ್ಮ, ಅಕ್ಕ, ಅಣ್ಣ ಎಲ್ಲ ಬೆಂಗಳೂರಿನಲ್ಲೇ ಇದ್ದದ್ದು. ಆದ್ರೆ ಅನಿವಾರ್ಯವಾಗಿ ನಮ್ಮ ಅಜ್ಜಿಯ ಆರೋಗ್ಯ ಸಮಸ್ಯೆ ಬಂದದ್ರಿಂದ ನಾಲ್ಕನೇ ತರಗತಿಯವರೆಗೆ ನಾನು ನಾಲ್ಕು, ಅಣ್ಣ ಆರು, ಅಕ್ಕ ಎಂಟು, ಹೀಗೆ ಮೂರು ಜನ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರಸ್ಯ ಶಾಲೆಗೆ ಬಂದು ಸೇರ್ಕೊಂಡದ್ದು ನಾವು. ಬಹುಶಃ ಆಗಿನ ಒಂದು 20-22 ವರ್ಷದ ಹಿಂದೆ ನಮಗೆ ಮನೋರಂಜನೆ ಯಾವುದು ಕೇಳಿದ್ರೆ ಯಕ್ಷಗಾನ ಬಿಟ್ಟರೆ ಬೇರೆ ಯಾವುದು ಮನೋರಂಜನೆ ಇಲ್ಲ. ಹಾಗಾಗಿ ಯಕ್ಷಗಾನ ಇಂತಲ್ಲಿ ಆಗ್ತಿತ್ತು ಅಂತ ನಮಗೆ ಗೊತ್ತಿಲ್ಲ. ಆಗ ಎಲ್ಲಿಯಾದ್ರೂ ಚಂಡೆ ಶಬ್ದ ಕೇಳಿಕೊಂಡೇ ಹೋಗುದು. ಮತ್ತೆ ಆಗ ಇಲ್ಲಿಂದ ಹೊಳೆಯಿಂದ ಆಚೆ ನಂಚಾರು ಅಂತ ಅಲ್ಲಿ ತುಂಬಾ ಮಂದಾರತಿ ಮೇಳದ ಯಕ್ಷಗಾನ ಆಗ್ತಾ ಇತ್ತು. ಆದ್ರೆ
ಯಕ್ಷಗಾನ ಇದ್ದದ್ದು ನಮ್ಗೆ ಹೇಗೆ ಗೊತ್ತಾಗ್ತದೆ ಕೇಳಿದ್ರೆ, ಆಗ 8:30 ಪೂಜೆ ಆದ್ರೆ 7:30 ಒಂದು ಅಬ್ಬರ ಬಾರಿಸುವ ಕ್ರಮ ಇತ್ತು. ಅಬ್ಬರ ಬಾರಿಸಿದಾಗ ಓ ಇವತ್ತು ನಂಚರಲ್ಲಿ ಆಟ ಉಂಟು ಅಂತ ಗೊತ್ತಾಗಿ, ಇಲ್ಲಿ ಅಕ್ಕಪಕ್ಕದಲ್ಲಿ ತುಂಬಾ ಜನ ಅಕ್ಕಂದಿರಿದ್ದಾರೆ, ಈಗ ಹೆಸರು ಹೇಳಿದ್ರೆ ತುಂಬಾ ಜನ ಇದ್ದಾರೆ. ಈಗ ನಮ್ಮ ಸಂಗಡಿಗರು ಅಂದ್ರೆ ನಮ್ಮ ಮನೆಯಲ್ಲೇ ನಾವೊಂದು 5 ಅಕ್ಕಂದಿರ್ತಾರೆ, ಶೋಭಾ, ಪ್ರಭಾವತಿ, ಗೀತಾ, ಸರೋಜ, ಅನುರಾಧ, 5 ಅಕ್ಕಂದಿರು. ಆಮೇಲೆ ನಾವು 4 ಜನ ಅಣ್ಣ ತಮ್ಮಂದಿರು, ಹುಡುಗರು 4-5 ಜನ. ಅದ್ಮೇಲೆ ಅಕ್ಕಪಕ್ಕದ ಮನೆಯವರು ಇಲ್ಲಿ ನಮ್ಮ ಬೆಳ್ಳಿ ಅಕ್ಕ ಅಂತಿದ್ದಾರೆ, ಆಮೇಲೆ ಚಂದ್ರಾವತಿ ಅಂತಿದ್ದಾರೆ, ಲಲಿತಾ ಅಂತಿದ್ದಾರೆ. ನಾವೆಲ್ಲ ಒಟ್ಟಿಗೆ ಹೋಗುದು, ಹೊಳೆ ದಾಟಿ ಹೋಗುವಾಗ ಅಂತ ಆಗ್ತದೆ, ನಾವೆಲ್ಲ ಸಣ್ಣವು, ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ದಾಟಿಸುದು, ಚೈನ್ ಮಾಡ್ಕೊಂಡು ಹೀಗೆ ಸಾಗುವುದು, ಮಾನವ ಸರಪಳಿ. ಹೌದು, ಸರಪಳಿ ಇದ್ದಾಗೆ ಸಾಗುದು. ಹೋಗುವಾಗ ಮೈ ಒದ್ದೆ ಆಗ್ತದೆ, ಮತ್ತೆ ಹೋಗುವಾಗ ರಾತ್ರಿ ಈಗಿನ ಹಾಗೆ ಟಾರ್ಚಿನ ವ್ಯವಸ್ಥೆ ಅಲ್ಲಿ ಅಂತದ್ದು ಇಲ್ಲ, ಈ ಓಲೆ ಅಥವಾ ಹುಲ್ಲನ್ನೆಲ್ಲ ಸುತ್ತಿ ಸೂಡಿ ಮಾಡಿ, ಸೂಡಿ ನಮ್ಮ ಕುಂದಾಪುರ ಕನ್ನಡದಲ್ಲಿ ಸೂಡಿ, ಸೂಡಿ 3-4 ಸೂಡಿ ಮಾಡಿ ಹಿಡ್ಕೊಂಡು ಹೋಗುದು. ಒಂದು ಚಳಿಗೂ ಆಗ್ತದೆ ಹೊಳೆಯಲ್ಲಿ ದಾಟಿದ್ದಕ್ಕೆ, ಇನ್ನೊಂದು ದಾರಿ ಕಾಣುವುದಕ್ಕೂ ಆಗ್ತದೆ ಅಂತ. ಯಾವ ಕಡೆ ಯಕ್ಷಗಾನ ಕೇಳ್ತದೋ ಆ ಕಡೆಗೆ ಹೋಗುದು. ಮತ್ತೆ ಬರುವಾಗ ಆಗಿದ್ರು ಸೂಡಿ ಬೇಡ, ಕೇಳಿದ್ರೆ ಬೆಳಗ್ಗೆವರೆಗೆ ಆಟ ನೋಡುದು, ಬೆಳಗಾದ್ಮೇಲೆ ಬರುವುದು ಮನೆಗೆ. ಆದ್ರಿಂದ ಬೆಳಿಗ್ಗಿನವರೆಗೆ ಆಟ ನೋಡಿ ಬರ್ತಾ ಇದ್ದದ್ದು. ಮತ್ತೆ ಮೇರು ಕಲಾವಿದ್ರು ವಿಶೇಷವಾದ ಯಕ್ಷಗಾನ ಡೇರೆ ಮೇಳದ ಯಕ್ಷಗಾನ ನೋಡಿ ನಾನು ಯಕ್ಷಗಾನ ಬಂದದ್ದಲ್ಲ, ನಾನು ಕಂಡದ್ದೇ ಮಂದರ್ತೆ ಮೇಳದ್ದು. ಮತ್ತೆ ಆ ಸಣ್ಣ ಏಜಿನಲ್ಲಿ ನಮ್ಗೆ ಅವ್ರ ವೇಷವನ್ನೆಲ್ಲ ಕಂಡು ಸಂತೋಷ ಪಡುವ ಮನಸ್ಥಿತಿ ಅಲ್ಲ. ಈಗ ಬಾಲ್ಯ ಮನೋರಂಜನೆ ಒಂದು, ಇನ್ನೊಂದು ನಮಗೆ ಆಗ ಸಂತೋಷ ಕೊಡ್ತಿದ್ದದ್ದು ಒಂದು ಬಾಲಗೋಪಾಲ, ಆಯ್ತಾ, ಒಂದಿಬ್ಬರು ಮಕ್ಕಳು ಬಂದು ಕುಣಿತಾರೆ ನಮ್ಮ ಹಾಗೆ ಅಂತ ಒಂದು ಇಂಟ್ರೆಸ್ಟ್, ಅದನ್ನ ಬಿಟ್ರೆ ಒಡ್ಡು ಅಲ್ಗ 5 ಜನ ಬಂದು ಕುಣಿತಾರೆ ಅಂತ ಒಂದು ಇಂಟ್ರೆಸ್ಟ್, ಅದನ್ನ ಬಿಟ್ರೆ ಈ ಹಾಸ್ಯ. ಹಾಸ್ಯಗಾರರು ರಂಗಸ್ಥಳಕ್ಕೆ ಬಂದಾಗ ಎಲ್ಲಾ ಮಕ್ಕಳು ನಾವು ಓಡ್ ಬಂದು ಮುಂದೆ ಕೂತ್ಕೊಳ್ಳು, ಹಾಸ್ಯಗಾದ್ರೆ ಚೌಕಿಗೆ ಹೋದ್ರೆ ಚೌಕಿಗೆ ಹೋಗು, ಇದನ್ನ ಬಿಟ್ರೆ ಬೇರೆ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಇಲ್ಲಿ ನಂಚರಲ್ಲಿ ಲಕ್ಷ್ಮಣ ಶೆಟ್ಟರ ಮನೆಯಲ್ಲಿ ಪ್ರತಿ ವರ್ಷ January 1 ಆಟ ಮಾಡ್ತಿದ್ರು ಅವ್ರ ಮನೆಯಲ್ಲಿ, ಮಂದರ್ತಿ ಮೇಳದಾಟ ಪ್ರತಿ ವರ್ಷ January 1. ಈಗ ಮಾಡ್ತಾ ಇಲ್ಲ, ಅವ್ರು ನಿಲ್ಲಿಸಿದ್ದಾರೆ, ಆಗ ಮಾಡ್ತಿದ್ರು ನಾವು ಸಣ್ಣವರು ಇರುವಾಗ. ನಂಚರ ಕಡೆ ಆಟ ಇದ್ದಾಗ ನಮ್ಗೆ ಇನ್ನೊಂದು ಸೂಚನೆ ಕೊಡ್ತಾ ಇದ್ದದ್ದು ಯಾರು ಕೇಳಿದ್ರೆ, ನಮ್ಮ ಶಾಲೆಯ ಅಧ್ಯಾಪಕರು ಈಗಲೂ ವರ್ಷ ಶಾಲೆಯಲ್ಲಿ ಇದ್ದಾರೆ, ನಂಚಾರ್ ಶಶಿಧರ್ ಶೆಟ್ರು ಅಂತ. ಪಾಠ ಎಲ್ಲ ಹೀಗೆ ಮಾಡ್ತಾ ಮಾಡ್ತಾ ನನ್ನ ಹತ್ರ ಬಂದು ಇವತ್ತು ನಂಚಾರಲ್ಲಿ ಇಂಥ ಕಡೆ ಆಟ, ಅವ್ರು ಹೇಳುದು ನನಗೆ ಮಾತ್ರ ಗೊತ್ತಾಗುದು, ನಂಚಾರಲ್ಲಿ ಇವತ್ತು ಇಂಥ ಕಡೆ ಆಟ ಉಂಟು ಬಾ ಮತ್ತೆ ನೀನು ಅಂತಲೇ ಹೇಳುದು. ಮಾರನೇ ದಿವಸ ನಾನು ಹೇಗೂ ಶಾಲೆಗೆ ಬರುವುದಿಲ್ಲ ಅಂತ ಅವ್ರಿಗೆ ಗೊತ್ತು, ಅವ್ರಿಗೊಂದು ಸೂಚನೆ ಇತ್ತ ಅಂತ. ಹೌದು, ಮತ್ತೆ ನನಗೆ ಯಕ್ಷಗಾನ ಇಂಟ್ರೆಸ್ಟ್ ಉಂಟು ಅಂತ ಅವ್ರಿಗೆ ಗೊತ್ತಿತ್ತು, ಆಯ್ತಾ. ಎಲ್ಲಾದ್ರೂ ಆಟದಲ್ಲಿ ಸಿಕ್ಕಿದ್ರೆ ಅವ್ರ ಕಿಸೆಯಲ್ಲಿ ದುಡ್ಡು ತೆಗೆದ ಅಂತ ತಿಂಡಿ ತಿನ್ನುವಂತ ಕೊಟ್ಟು ಅವರೇ ನಂಚರ ಕಡೆ ಆಟ ಇದ್ದಾಗ ಒಂದು ಸೂಚನೆ ಕೊಡ್ತಿದ್ರು ನಮ್ಗೆ, ಆಯ್ತಾ, ಅವರು ಪ್ರೋತ್ಸಾಹ ಕೊಡ್ತಾ ಇದ್ರು. ಆಮೇಲೆ ಮಕ್ಕಳು ಯಕ್ಷಗಾನಕ್ಕೆ ಸೇರ್ಬಹುದಲ್ಲ ಅನ್ನೋ ಒಂದು ಆಸಕ್ತಿ ಹೇಗೆ ಬೆಳೀತು ನನಗೂ ಗೊತ್ತಿಲ್ಲ. ಕಡೆ ಕಡೆ ಕಡೆಗೆ ನಮ್ಮ ಓದು ಯಕ್ಷಗಾನವೇ, ಆಟವೂ ಯಕ್ಷಗಾನವೇ, ಮನೆಯಲ್ಲಿದ್ರು ಯಕ್ಷಗಾನವೇ, ಯಕ್ಷಗಾನದ ಯಕ್ಷಗಾನ ಆಯ್ತು ಕೊನೆಗೆ. ಇಲ್ಲಿ ಕೇಳಿದ್ರೆ ಮನೆಯಿಂದ ಶಾಲೆಗೆ ಹೊರಡುವಾಗ್ಲೇ ಕೇಳ್ತಾ ಹೋಗು ನಾನು. ಆಗ ಇಲ್ಲಿ ಅವ್ರ ಮನೆಯಲ್ಲಿ ಆಟ ಆದಾಗ ಪ್ರಹ್ಲಾದ ಚರಿತ್ರೆ ಆಟ ಆಯ್ತು ಒಂದು, ಆ ಪ್ರಹ್ಲಾದ ಮಾಡುವ ಹುಡುಗ ಸಣ್ಣವ, ಮತ್ತೊಂದು ವರ್ಷ ಹರಿಶ್ಚಂದ್ರ ಪ್ರಸಂಗ ಆಯ್ತು, ಲೋಹಿತಾಶ ಮಾಡುವ ಹುಡುಗ ಸಣ್ಣ. ಹಾಗಾದ್ರೆ ಸಣ್ಣ ಮಕ್ಕಳಿಗೆ ಅವಕಾಶ ಉಂಟು ಉಂಟು ಅಂತ ಆಯ್ತು ಉಂಟು ಅಂತ ಆಯ್ತು. ಅದಕ್ಕೆ ಅವತ್ತಿಂದ ನಮ್ದು ಅದೇ ಹುಚ್ಚು, ಶಾಲೆಗೆ ಹೋಗುವಾಗ್ಲೂ ಲೋಹಿತಾಶ್ವ ಶಾಲೆಗೆ ಹೊರಟ, ಪ್ರಹ್ಲಾದ ಹೊರಟ, ಇದೇ ಹುಚ್ಚು. ಆದ್ರೆ ನಮ್ಮದು ಬಡಸ್ತಿಗೆ ಜೀವನ ಆದ್ರೂ ನಮ್ಮ ಅಮ್ಮ ಕಷ್ಟಪಟ್ಟು ಉಳಿದವರ ಮನೆಯಲ್ಲಿ ಕೂಲಿನಾಲಿ ಮಾಡಿ ನಮ್ಮನ್ನ ಸಾಕ್ತಾ ಇದ್ರು. ಆದ್ರೆ ಅವರಿಗೆ ಎಷ್ಟೇ ಕಷ್ಟ ಆದ್ರೂ ಮಕ್ಕಳು ಎಷ್ಟು ಓದ್ತಾರ ಅಷ್ಟು ಓದಿಸ್ಬೇಕು ಅಂತ ಹಠ ಇತ್ತು. ನಾನು ಶಾಲೆ ಅರ್ಧಕ್ಕೆ ಬಿಡುವುದು ಅವ್ರಿಗೆ ಇಷ್ಟ ಇರ್ಲಿಲ್ಲ, ಅರ್ಧಕ್ಕೆ ಅಂದ್ರೆ 7ನೇ ತರಗತಿಗೆ ಶಾಲೆ ಬಿಡುವುದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಒಂದು ಒಂದು ಈ ನಡುವೆ ನಿಮ್ಮ ಮಾತಿಗೆ ನಾನು ಅಡ್ಡ ಹಾಕ್ತೇನೆ, ನೀವು ಒಂದು ಸುಳ್ಳಿನ ಹೇಳಿದ್ರಂತೆ, ನೀವು ಆ ಸುಳ್ಳು ನಿಮ್ಮನ್ನ ಇವತ್ತು ಇಲ್ಲಿ ತಂದು ತೋರಿಸಿದೆ ಅಂತ. ಅಮ್ಮನಿಗೆ ಒಂದು ಸುಳ್ಳು ಹೇಳಿದ್ದು ಯಕ್ಷಗಾನದಲ್ಲಿ ಇಷ್ಟ ಎತ್ತರಕ್ಕೆ ಬೆಳೆಯುವ ಹಾಗೆ ಮಾಡಿದೆ ಅಂತ. ಖಂಡಿತ, ಈಗ ಅಮ್ಮನ ಹತ್ರ ಸುಳ್ಳು ಈಗಲೂ ಹೇಳ್ತೇವೆ, ಬಹುಶಃ ಅಮ್ಮನ ಹತ್ರ ಸುಳ್ಳು ಹೇಳ್ತಿದ್ದು ಮಕ್ಕಳೆಲ್ಲ ಹೆಂಡತಿ ಹತ್ರ ಸುಳ್ಳು ಹೇಳ್ತಿದ್ದು ಗಂಡ ಇಲ್ಲ, ಬಹುಶಃ ಅದು ಹಿರಿಯವರು ಹೇಳ್ತಾರೆ ಗಂಡ ಹೆಂಡತಿ ಹತ್ರ ಸುಳ್ಳು ಹೇಳ್ಬಹುದು ಶಾಸ್ತ್ರ ಅಂತ. ಹಾಗೆ ಮಕ್ಕಳು ತಾಯಿ ಹತ್ರ ತುಂಬಾ ಸುಳ್ಳು ಹೇಳ್ತೇವೆ, ಈಗಲೂ ಹೇಳ್ತೇವೆ ನಾವು, ಆಯ್ತಾ. ಆದ್ರೆ ಅಮ್ಮನದ್ದು ಒಂದು ನಿಬಂಧನೆ ಇತ್ತು, 7ನೇ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ನೀನು ಶಾಲೆಗೆ ಹೋಗ್ಬೇಕು, ಶಾಲೆಗೆ ಹೋಗ್ಲೇಬೇಕು, ಎಲ್ಲಾದ್ರೂ ಯಕ್ಷಗಾನದ ಹುಚ್ಚಲ್ಲಿ ನೀನು ಸರಿ ಬರೀದೆ, ಎಲ್ಲಾದ್ರೂ ಫೇಲ್ ಆದ್ರೆ ನೀನು ಯಕ್ಷಗಾನಕ್ಕೆ ಹೋಗ್ಬಹುದು ಅಂತ ಒಂದು ಇತ್ತಿತ್ತು, ಒಂದು ಷರತ್ತು. ಷರತ್ತು ಅದು ನಮ್ಮ ಗ್ರಹಚಾರಕ್ಕೆ ನಾನು ಪಾಸ್ ಆದೆ, ಫೈಲ್ ಆದ್ರೂ ಗ್ರಹಚಾರ, ನಮಗೆ ಪಾಸ್ ಆದದ್ದೇ ಗ್ರಹಚಾರ, ಆಯ್ತಾ. ಆಗ ಎಲ್ಲ ಹೇಗೆ ಕೇಳಿದ್ರೆ ರಿಸಲ್ಟ್ ಶಾಲೆ ಗೋಡೆ ಮೇಲೆ ಬರ್ದಾಗ್ತಿದ್ರು, ಬಹುಶಃ ಅದೊಂದು ದಿವಸ 2 ಉಳಿತಿತ್ತು, ಅದು ಪಾಸ್ ಆದವ್ರು ನೋಡ್ಕೊಂಡು ಬಂದು ಉಳಿದವ್ರಿಗೆ ಹೇಳ್ಬೇಕು. ಆ ಫೇಲ್ ಆದ ಮಕ್ಕಳನ್ನ ಹೊರದಾಗ್ತಿದ್ರು ಅಂದ್ರೆ ಮಾರ್ಕ್ಸ್ ಕಾರ್ಡ್, ಅಲ್ಲಲ್ಲ ಶಾಲೆ ಮೇಲೆ ಇಂಥವ್ರು ಉತ್ತೀರ್ಣ ಇಂಥವ್ರು ಅನುತ್ತೀರ್ಣ ಅಂತ ಬರೀತಿದ್ರು. ಅದು ಉತ್ತೀರ್ಣರಾದವರೆಲ್ಲ ನೋಡ್ಕೊಂಡು ಬಂದು ನಾನ್ ಪಾಸು ಇಂಥವ್ರಿಗೆಲ್ಲ ಹೇಳ್ತಾ ಇದ್ರು. ಈ ಅನುತ್ತೀರ್ಣರಾದ ಮಕ್ಕಳು ಎಂತ ಮಾಡುದು ಕೇಳಿದ್ರೆ 2 ಚೀಟಿ ಹರಿದು ಬರ್ತಾರೆ, ಯಾರು ಪಾಸು ಯಾರು ಫೈಲ್ ಅಂತ ಗೊತ್ತಾಗ್ಬಾರ್ದು ಅಂತ.
ಆಯ್ತಾ, ನಾವು ಹಾಗೆ ಬಂತು ಮನೆಗೆ ಬಂದು ನಾನು ಪಾಸ್ ಆಗ್ಲಿಲ್ಲ, ನಾನು ಫೇಲ್ ಆದೆ ಅಂತ ಆಯ್ತು. ನೋಡುವ ತಡೆ ಗಡಿಬಿಡಿ ಮಾಡ, ಇನ್ನು ಇವರು ತಪ್ಪಿಸುವ ಉದ್ದೇಶದಲ್ಲೇ ಇದ್ರು, ಓದಿಸ್ಬೇಕು ಓದಿಸ್ಬೇಕು ಅಂತಲೇ. ನಾನು ಕಡೆಗೆ ಆಗ ನಮ್ಮ ದೊಡ್ಡ ಅಕ್ಕ ಶೋಭಾ ಅಂತ ಅವರು ಎಷ್ಟಿಡಿಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಶಿವಮೊಗ್ಗಕ್ಕೆ. ನಾನು ಅವ್ರ ಜೊತೆ ಹೀಗೆ ಹೋದಾಗ ಬಾರಾಳಿ ರಾಘವೇಂದ್ರ ಅಂತ ಮುಂದಾರ್ತಿ ಮೇಳದ ಭಾಗವತರು ರಾಗ, ಅವರಣ್ಣ ರಮೇಶ್ ಅಂತ ಅವ್ರಂತದ್ದು ಆಗ ಎಷ್ಟಿಡಿ ಬೂತಿಗೆ ಬರ್ಬೇಕಿತ್ತು, ಫೋನ್ ಮಾಡ್ಬೇಕಿತ್ತು. ಅವ್ರು ಫೋನ್ ಮಾಡ್ಲಿಕ್ಕೆ ಬಂದಾಗ ಇವ ಯಾರು ಎಂತ ಮಾಡ್ತಾನೆ ಅಂತಲ್ಲಿ ಕೇಳ್ದಾಗ, ಇವ ನನ್ನ ಚಿಕ್ಕಮ್ಮನ ಮಗ, ತಮ್ಮ ಇವ ಯಕ್ಷಗಾನದ ಹುಚ್ಚುಮಾರ ಅಂತ ಹೇಳಿದಾಗ, ಅವ್ರ ತಮ್ಮನ್ನ ಉಡುಪಿ ಕೇಂದ್ರಕ್ಕೆ ಸೇರಿಸಿದ್ದವ್ರೆ ಯಾರು ಅವ್ರು, ಓ ಇದೊಂದು ದಾರಿ ಆಯ್ತಲ್ಲ ಅಂತ ಅವ್ರ ಹತ್ರ ನಾನು ಬಂದು ತಗೊಂಡೋಗಿ ಉಡುಪಿ ಕೇಂದ್ರಕ್ಕೆ ಬಿಡ್ತೀರಾ ಅಂತ. ಈ ತರದ ಒಂದು ನಾಟಕದ ಒಂದು ಬದುಕು ನಿಮ್ಮನ್ನ ಕೇಂದ್ರ ಕರ್ಕೊಂಡೋಯ್ತು. ಅವ್ರನ್ನ ಇವತ್ ನಾವು ನಿಜವಾಗಿ ಧನ್ಯವಾದ ಅವ್ರಿಗೆ ಹೇಳಬೇಕು. ಒಂದು ನಮ್ಮ ಬಾಲ್ಯದಲ್ಲಿಯೇ ಪ್ರೋತ್ಸಾಹ ಕೊಟ್ಟಂತ ಒಂದು ಶಶಿಧರ ಮಾಸ್ಟರ್. ಶಶಿಧರ ಮಾಸ್ಟರ್ ಇವಾಗ್ಲೂ ಈ ಕ್ಷಣಕ್ಕೂ, ಈಗ ನಮ್ದು ಮೊನ್ನೆ ಕಾರ್ಯಕ್ರಮ ಆದಾಗಲೂ ಅವ್ರು ಬಂದಿದ್ದಾರೆ. ಈಗ ನನ್ನನ್ನು ಶಿಷ್ಯ ಅಂತ ಅಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ಕಾರ್ಯಕ್ರಮದಲ್ಲೂ ಮೊನ್ನೆ ಸನ್ಮಾನ ಪತ್ರ ವಾಚನೆ ಮಾಡಿದ್ದಲ್ಲ ಅವರೇ, ಮೊನ್ನೆ ಪ್ರೋಗ್ರಾಮ್ ನೋಡಿದವ್ರಿಗೆ ಗೊತ್ತಾಗ್ತದೆ ಶಶಿಧರ ಮಾಸ್ಟರ್ ಅಂದ್ರೆ ಅವರೇ. ಇನ್ನೊಂದು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡುವುದಕ್ಕೆ ಅವಕಾಶ ಮಾಡಿ ಕೊಟ್ಟವರು ರಮೇಶ್ ಬಾರಾಳಿ ಅಂತ, ರಾಘವೇಂದ್ರ ಬಾರಾಳಿ ಅವರ ಅಣ್ಣ ರಮೇಶ್ ಬಾರಾಳಿ ಅಂತ. ಅವರು ಉಡುಪಿ ಕೇಂದ್ರಕ್ಕೆ ತಗೊಂಡೋಗಿ ಸೇರಿಸ್ಲಿಕ್ಕೆ ಹೋದಾಗ ನಾನು ಮನೆಯಿಂದ ಬ್ಯಾಗ್ ತಗೊಂಡೇ ಹೋಗಿದ್ದೆ. ಕಲೀಲಿಕ್ಕೆ ಹೋಗ್ಬೇಕು ಅಂತ ಮನೇಲಿ ಹೇಳಿದ್ರೆ ಆಗು ಬಿಡೋದಿಲ್ಲ, ಹೋಗುವಾಗ್ಲೇ ಬ್ಯಾಗ್ ತಗೊಂಡು ಹೋಗಿದ್ದೇವೆ. ಆದ್ರೆ ಕೇಂದ್ರದ ವ್ಯವಸ್ಥೆ ಆಗ ಹೇಗಿತ್ತು ಕೇಳಿದ್ರೆ, ಕಲಾವಿದರು ಯಕ್ಷಗಾನ ಯಾರಾದ್ರೂ ಯಕ್ಷಗಾನ ಕಲೀಲಿಕ್ಕೆ ಅಭ್ಯಾಸ ಮಾಡುವವರಿದ್ರೆ ಅರ್ಜಿ ಹಾಕಿ ಅವರಿಗೆಲ್ಲ ಒಂದ್ ಇಂಥ ದಿವಸ ಬರ್ಲಿಕ್ಕೆ ಹೇಳ್ತಾರೆ, ಒಂದು ಇಂಟರ್ವ್ಯೂ ಅಂದ್ರೆ ಯಕ್ಷಗಾನದ ಏನಾದ್ರೂ ಗೊತ್ತುಂಟು ಅವ್ರಿಗೆ, ಯಾವ್ದಾದ್ರು ಕುಣಿಲಿಕ್ಕೋ ಹಾಡ್ಲಿಕ್ಕೋ ಯಾವ್ದ್ರಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಅಲ್ಲಿ ಪಾಸ್ ಆದವರಿಗೆ ಆ ವರ್ಷ 10 ತಿಂಗಳು ಇರ್ಬೇಕು. ನಿಮ್ಗಾಗ ಜೀರೋ ನಾಲೆಜ್, ಏನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಯಕ್ಷಗಾನದ ಹುಚ್ಚು ಒಂದಿತ್ತು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಆದ್ರೆ ನಾನು ಹೋಗುವಾಗ ಏನಾಯ್ತು, ಇಂಟರ್ವ್ಯೂ ಮುಗಿದು ಮಕ್ಕಳೆಲ್ಲ ಮನೆಗೆ ಹೋಗಿ ಆಯ್ತು, ಇಂಥ ತಾರೀಕಿಗೆ ಬರ್ಲಿಕ್ಕೆ ಅಂತ ಗುರುಗಳು ಹೇಳಿ ಕಳಿಸಿ ಆಯ್ತು ಅವ್ರನ್ನ. ನಮಗದು ಗೊತ್ತಿಲ್ಲ, ನಾನು ಹೋಗುವಾಗ್ಲೇ ಬ್ಯಾಗ್ ತಗೊಂಡೋಗಿದ್ದೇನೆ. ಕಡೆಗೆ ಅವ್ರಿಲ್ಲ, ನಮ್ದು ಈ ವರ್ಷದ ಇಂಟರ್ವ್ಯೂ ಮುಗ್ದಿದೆ ಅಂತ. ನಂಗೆ ಭಾರಿ ನೋವಾಯ್ತು, ಅಯ್ಯೋ ಇನ್ನು ಕಾಯ್ಬೇಕಾ ಅಲ್ಲ, ಒಂದ್ ವರ್ಷ ಶಾಲೆಗೆ ಹೋಗಿ ಬರು ವರ್ಷ ಬರುದಿದ್ರು ಬರ್ಲಿ ಅಂತ. ಇಲ್ಲ, ನನಗೆ ಕಲೀಲೇಬೇಕು ಅಂತ ಹಠ ಹಿಡ್ದೆ ನಾವ್ರ ಹತ್ರ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾವು ಈ ವರ್ಷ 10 ಜನ ವಿದ್ಯಾರ್ಥಿಗಳಿಗೆ ಹೇಳಿದ್ದೇವೆ, ನಿನ್ನೊಂದು 11 ಸೇರಿಸುವ, ನೀನು ಇಂಥ ಡೇಟ್ಗೆ ಬಾ ಅಂತ ಹೇಳಿದ್ರು. ಅದ್ರ ಮೇಲೆ ಮತ್ತೆ ಮನೆಗೆ ಬಂದು ಹೇಳಿ ಮನೆಯಿಂದೆಲ್ಲ ಪರ್ಮಿಷನ್ ತಗೊಂಡು ಆಮೇಲೆ ಉಡುಪಿ ಕೇಂದ್ರಕ್ಕೆ ಹೋದ. ಉಡುಪಿ ಕೇಂದ್ರಕ್ಕೆ ಸಂಜೀವ್ ಸುವರ್ಣರು ಮತ್ತೆ ನಗರ ಸುಬ್ರಹ್ಮಣ್ಯಾಚಾರ್ಯ ಅವರ ಅಂಡರ್ ಅಲ್ಲಿ ನೀವು ಕಲಿತೀರಿ. ಉಡುಪಿ ಕೇಂದ್ರದ ಗುರುಕುಲದ ಪದ್ಧತಿ ಇತ್ತಾಗ. ಗುರುಕುಲದ ಪದ್ಧತಿ ಹೇಗೆ ಕೇಳಿದ್ರೆ, ಆಗ ಗೋರ್ಪಾಡಿ ವಿಠಲ್ ಪಾಟೀಲ್ ಇದ್ರು, ನೀಲಾವರ ಲಕ್ಷ್ಮೀನಾರಾಯಣಯ್ಯ ಇದ್ರು, ಆಮೇಲೆ ಸತೀಶ್ ಕೆದ್ಲಾಯರ್ ಇದ್ರು, ದೇವದಾಸ್ ಗುರುಗಳಿದ್ರು, ಕೃಷ್ಣಮೂರ್ತಿ ಭಟ್ರಿದ್ರು, ನಗರ ಸುಬ್ರಹ್ಮಣ್ಯಾಚಾರ್ಯ ಇದ್ರು, ಗಣೇಶ್ ಚೇರ್ಕಾಡಿ ಅವರಿದ್ರು, ಪ್ರಸಾದ್ ಮುಗಿಬಿಟ್ಟಿನವರಿದ್ರು, ಮಂಜುನಾಥ್ ಕುಲಾಲ್ರು ಅವರಿದ್ರು, ಆಮೇಲೆ ಪ್ರಕಾಶ್ ಚಂದ್ರ ಜೋಗಿ ಅಂತವರಿಗೆ ಇಲ್ಲ ತೀರಿದ್ದಾರೆ, ಅವರಿದ್ರು. ಇವರೆಲ್ಲ ಹಳೆ ವಿದ್ಯಾರ್ಥಿಗಳಾಗಿ ಗುರುಗಳಾಗಿ ಅಲ್ಲಿ ಇದ್ದವರು. ಹಾಗ ಅದೊಂದು ಗುರುಕುಲದ ಪದ್ಧತಿ ಹೇಗೆ ಕೇಳಿದ್ರೆ, ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕು, ಕರೆಕ್ಟ್ 6 ಗಂಟೆಗೆ ಬೆಲ್ಲಾದಾಗ 6 ಗಂಟೆಗೆ ಹೇಳ್ಬೇಕು. ದಿವಸಕ್ಕೆ ಇಬ್ಬಿಬ್ರು ಬ್ಯಾಚ್, ದಿವಸ ಬೆಳಿಗ್ಗೆ ಇಬ್ರು, ಬೆಳಿಗ್ಗೆ ತಿಂಡಿ ಏನು ಮಾಡುದಿಲ್ಲ, ಗಂಜಿ ಚಟ್ನಿ ಆಯ್ತಾ. ದಿವಸಕ್ಕೆ ಇಬ್ಬಿಬ್ರು ಬ್ಯಾಚ್, ಅವ್ರಿಗೆ ಇಬ್ರು ಅಡಿಗೆ ಮಾಡುದು, ಬೆಳಿಗ್ಗೆ ಗಂಜಿ, ಮಧ್ಯಾಹ್ನ ಅನ್ನ ಸಾರು, ಸಂಜೆಗೆ ಮತ್ತೆ ಅನ್ನ ಸಾರು, ಅದು ಅವ್ರ ಇಬ್ರು ಬ್ಯಾಚ್ ನಮ್ಮ ಕೆಲಸ. ಅಲ್ಲಿ 10 ಜನ ಇರೋದ್ರಿಂದ 5 ದಿವಸಕ್ಕೆ ಒಂದ್ಸಲಿ ಬ್ಯಾಚ್ ಚೇಂಜ್ ಆಗ್ತಿತ್ತು. ನಾನು 11ನೇ, ನನಗೆ ಬ್ಯಾಚ್ ಇಲ್ಲ. ನನಗೆ ಕೆಲಸ ಅಂತ ಕೇಳಿದ್ರೆ, ಪ್ರತಿ ದಿವಸ ನನಗೆ ಎದ್ದು ಕೇಂದ್ರ ಗುಡಿಸುವುದು, ಕೇಂದ್ರ ಭರಿಸುವುದು, ಸಣ್ಣವನಾದ್ರೆ ಅಂದ್ರೆ ದೊಡ್ಡ ರೀತಿಯ ಕೆಲಸ ಯಾವ್ದು ಹೇಳ್ತಿರ್ಲಿಲ್ಲ. ಅವರೆಲ್ಲರಿಂದ ನಮ್ಗೆ ಒಳ್ಳೆ, ಇವತ್ತು ನಾವು ಏನಾದ್ರೂ ಯಕ್ಷಗಾನ ಏನು ಆಗ್ಲಿಲ್ಲ, ನಾನು ಏನಾದ್ರೂ ಒಂದು ಚೂರು ಪಾರು ಅಂಬೆಗಾಲಿಟ್ಟು ನಡೀತೇನೆ ಅಂತ ಹೇಳಿದ್ರೆ, ನಮ್ ಉಡುಪಿ ಕೇಂದ್ರದ ಗುರುಗಳು ನಮ್ಮನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದಾರೆ. ಬಹುಶಃ ಎಲ್ಲಾದ್ರೂ ನಮ್ಗೆ ಹೊದಲಿಕ್ಕೆ ಬಿಡಿಸಿಟ್ಟಿಲ್ಲ ಅಂದ್ರೆ ಪಾಪ ಅವ್ರ ತಂದು ಕೊಟ್ಟಿದ್ದಾರೆ. ಉಳಿದವರಿಗೆಲ್ಲ ಚಾಪೆ ಉಂಟು, ನಾವು ಬಡವರ ನಂತರ ಚಾಪೆ ಇಲ್ಲ ಹಾಸ್ಕೊಳ್ಲಿಕ್ಕೆ, ಹೊದಲಿಕ್ಕೆ ಬಿಡಿಸಿಟ್ಟಿಲ್ಲ. ಆಯ್ತಾ, ಒಂದು ಫ್ಯಾನ್ ಇರುವುದಲ್ಲಿ ಇಡೀ ಇದಕ್ಕೆ ಸಂಜು ಗುರುಗಳು ಬಹುಶಃ ಅವ್ರ ಮನೆಯಿಂದ ಬಿಡಿಸಿಟ್ಟು ಚಾದ್ರೆ ಎಲ್ಲ ತಂದು ಕೊಟ್ಟು, ಅವರು ಮನೆಯಿಂದ ಬಿಡಿಸಿಟ್ಟು ಕೊಟ್ಟು ನನ್ನ ನೋಡ್ಕೊಂಡಿದ್ದಾರೆ. ಕೇಂದ್ರದವರು ಉಳಿದವ್ರು ಎಲ್ಲರೂ ಗಂಜಿ ಚಟ್ನಿ ಊಟ ಮಾಡಿದ್ರೆ ಅವ್ರ ಹೆಂಡತಿ ವೇದಕ್ಕ ಇದ್ದಾರೆ, ಸಣ್ಣ ಪ್ರಕಾಶ ಅನ್ನೋದು ಅಂತ ಕೇಳಿದ್ರು, ಪ್ರಕಾಶ್ ಚಂದ್ರ ಜೋಗಿ ಅವರು ಬರೀತಾರೆ ಅಲ್ಲಿ, ಅವರು ಹಳೆ ವಿದ್ಯಾರ್ಥಿ, ನನ್ನ ಸಣ್ಣ ಪ್ರಕಾಶ ಅಂತ ಹೇಳಿದ್ರು. ಸಣ್ಣ ಪ್ರಕಾಶ ಇಲ್ಲಿ ಬಾ, ಹಾಲು ತಗೊಂಡು ಬರ್ಬೇಕು ಅಂತ ಹೇಳುದು. ಹಾಲು ತರ್ಲಿಕ್ಕೆ ಇರುದಿಲ್ಲ ಅಲ್ಲಿ, ಅವರಲ್ಲಿ ಶಾವಿಗೆ ಉಪ್ಪಿಟ್ಟು ಏನಾದ್ರು ತಿಂಡಿ ಮಾಡ್ತಾರೆ, ತಿಂಡಿ ಕೊಟ್ಟು ಇಲ್ಲೇ ತಿಂದು ಹೋಗು ಮತ್ತಲ್ಲಿ ಹೇಳ್ಬೇಡ ತಿಂಡಿ ತಿಂತಿದ್ದೇನೆ ಅಂತ. ಆದ್ರೆ ನನ್ನಲ್ಲಿಯೂ ಮಗನಾಗಿ ನೋಡ್ಕೊಂಡಿದ್ದಾರೆ. ಅದು ಸುಬ್ರಹ್ಮಣ್ಯಾಚಾರ್ಯ ಹೆಸರು ಯಾಕೆ ಪದೇ ಪದೇ ಬರ್ತಾ ಉಂಟು ಕೇಳಿದ್ರೆ, ನಾವು ಕೇಂದ್ರ ಬಿಟ್ಟು ವರ್ಷ ಅವರು ಕೇಂದ್ರ ಬಿಟ್ರು. ನಾವು ಮಂದರ್ತಿ ಮೇಳಕ್ಕೆ, ನಾನು ಮಂದರ್ತಿ ಮೇಳಕ್ಕೆ ಬಂದ ವರ್ಷವೇ ಅವ್ರು ಕೇಂದ್ರ ಬಿಟ್ಟು ಮಂದರ್ತಿ ಮೇಳಕ್ಕೆ ಬಂತು. ಅದ್ರ ಮೇಲೆ ಸುದೀರ್ಘವಾಗಿ ಅದ್ರ ನಂತರ ಅವರು ಎಷ್ಟು ದಿವಸ ಬದುಕಿದ್ರ ಅಲ್ಲಿವರೆಗೆ ನಾವು ಹೆಚ್ಚು ಕಡಿಮೆ ಒಟ್ಟಿಗೆ ಇದ್ದಾಗಿದ್ದಿತ್ತು. ಹಾಗಾಗಿ ಗುರುಗಳು ಅವರದ್ದೇ ಹೆಚ್ಚು ಬಂತು ಗುರುಗಳು ಅಂತ. ಹಾಗಂತ ಅಲ್ಲಿ ತುಂಬಾ ಜನ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ.
ಸುಬ್ರಹ್ಮಣ್ಯಾಚಾರ್ಯರ ಜೊತೆಗೆ ಗೋರ್ಪಾಡಿ ವಿಠಲ್ ಪಾಟೀಲ್ ಇರ್ಬೋದು, ಲಕ್ಷ್ಮೀನಾರಾಯಣ ಎಲ್ಲ ಹೇಳಿದ್ದಾನೆ. ಎಲ್ಲ ಗುರುಕುಲದ ಪದ್ಧತಿ ಇದ್ದಾಗೆ ಬೆಳಿಗ್ಗೆ 7 ಗಂಟೆಯಿಂದ ಸ್ವರಾಭ್ಯಾಸ ಪ್ರಾರಂಭ ಆಗುತ್ತೆ. ಈಗ ಶ್ರುತಿ ಜ್ಞಾನ, ಈಗ ನಾವು ರಂಗಸ್ಥಳದಲ್ಲಿ ಪದ್ಯಗಳು ಭಾಗವತ ಶ್ರುತಿಗೆ ಅನುಸಾರವಾಗಿ ಕಲಾವಿದ ಮಾತಾಡ್ಬೇಕು, ಅವನಿಗೆ ಶ್ರುತಿ ಜ್ಞಾನ ಬೇಕು ಅಂತ. ಬೆಳಿಗ್ಗೆ 6:30 to 7:30 ಬೆಳಿಗ್ಗೆ 7:30 ಹೋದ್ರೆ 8:30 ಒಳಗೆ ಅವರು ಏನಾದ್ರೂ ತಿಂಡಿ ಗಿಂಡಿ ತಿಂದು ಮತ್ತೆ ಬರುತ್ತಿದ್ರೆ 8:30 ತಾಳ ಕ್ಲಾಸ್ ಪ್ರಾರಂಭ. ತಾಳ ಕ್ಲಾಸ್ ಬೆಳಿಗ್ಗೆ ಸುಬ್ರಹ್ಮಣ್ಯಾಚಾರ ಮಾಡ್ತಿದ್ರು. ಮಧ್ಯಾಹ್ನ ಮೇಲೆ ಹೆಜ್ಜೆ ಕ್ಲಾಸ್, ನಮ್ಮ ಅಣಶ್ಚೇರ್ಪಾಡಿ ಅವರು ಸಂಜಿಸು ಅಂಡ್ರು ಎಲ್ಲ ಸೇರಿ ಹೆಜ್ಜೆ ಕ್ಲಾಸ್ ಪ್ರಾರಂಭ ಮಾಡ್ತಿದ್ರು. ಅದು ಹಾಗೇ ಒಂದ್ ದಿವಸ ರಜೆ, ಅದೇ ಸಿಸ್ಟಮ್ ಅಲ್ಲಿ 10 ತಿಂಗಳು. ಮತ್ತೆ ಉಡುಪಿ ಕೇಂದ್ರದಲ್ಲಿ ಹೆಜ್ಜೆ ಕಲಿತವನಿಗೆ ಎಲ್ಲಾ ಪ್ರಕಾರದ ಹೆಜ್ಜೆಗಳು ಗಟ್ಟಿ ಆಗ್ತದೆ. ಕೂಡಂಗಿ ಇಂದ ಹಿಡಿದು ಕೂಡಂಗಿಗೆ, ಈಗ ಕೂಡಂಗಿಲ್ಲ, ಈಗ ಮುದದಿಂದ ಬಂದು ಅವ ಏನ್ ಕುಣಿಬೇಕು ಅಂದ್ರೆ ಯಕ್ಷಗಾನದ ಚೌಕಿ ಪೂಜೆ ಆಗ್ತದೆ. ಚೌಕಿ ಪೂಜೆ ಆಗಿ ದಿವಟಿಗೆ ದೀಪ ಹಚ್ಚಿದ್ರೆ ಆಟ ಮುಗಿದು ಬೆಳಿಗ್ಗೆ ಮಂಗಳ ಆಗೋ ತನಕ ದಿವಟಿಗೆ ದೀಪ ಆಗ್ಬಾರ್ದು, ಇದು ಲೈಟ್ ಜ್ಯೋತಿ ಇದಾಗ್ಬಾರ್ದು, ಹೋಗ್ಬಾರ್ದು. ಒಂದು ಅಪಶಕುನ ಅಂತ ಮತ್ತದ್ದು ಹೋದ್ ಅಂದ್ರೆ ಬೆಳಕಿನ ಸೇವೆ ಅಂತ ಯಕ್ಷಗಾನದಲ್ಲಿ ಇರುವುದೇ ಆ ವಿಷಯ, ಒಂದು ನಂಬಿಕೆಯ ಪ್ರತೀಕ ಕೂಡ. ಚೌಕಿ ಪೂಜೆ ಮುಗಿದ ಮೇಲೂ ಹಾರ್ಮೋನಿಯಂ ಪೇಟೆಗೆ ಆನೆ ಇರ್ತದೆ. ಭಟ್ರಲ್ಲಿ ದೇವರಿಗೆ ಆರತಿ ಮಾಡಿ ಆರತಿ ವೀಳ್ಯದಲ್ಲಿ ತಂದು ಮೊದಲು ಭಾಗವತರ ಕೈ ಕೊಡ್ತಾರೆ. ಭಾಗವತರು ರಂಗಸ್ಥಾನ ಕಪ್ಪಳೆ ಕೇಳ್ತಾರೆ. ಅದನ್ನು ತಗೊಂಡು ಹೋಗುವಾಗ್ಲೂ ಹಾರ್ಮೋನಿಯಂ ಮೇಲೆ ಆಫ್ ಮಾಡ್ಕೊಂಡು ಹೋಗ್ಲಿಕ್ಕಿಲ್ಲ. ಆಗ ಅಲ್ಲಿಂದ ಪ್ರಾರಂಭ ಆಗ್ತದೆ ಒಂದು ಕೋಡಂಗಿ. ಮುಂದೆ ಚಂಡಗರು ಚಂಡೆ ಹಿಡ್ಕೊಂಡು ಮೊದಲಿವರು ಮೊದಲೇ ಹಿಡ್ಕೊಂಡು ದಿವಟಿಗೆಯವರು ಹಿಡ್ಕೊಂಡು ಧೀರ ವಯ್ಯಾರೋ ಬಹುಪರ ಶರದಿ ಗಂಭೀರೋ ಬಹುಪರಕ್ ಅಂತ ಹೇಳ್ತಾನೇ ಹೋಗ್ಬೇಕು. ಅವರು ಚೌಕಿಯಿಂದ ಪ್ರಾರಂಭ ಆದ ಯಕ್ಷಗಾನದ ಸದ್ದು ಚೌಕಿ ಪೂಜೆ ಆಗುವಾಗ ದಿವಟಿಗೆ ದೀಪಗಳು ಎರಡು ರಂಗಸ್ಥಳದ ಮುಂದೆ ಬಂದು ಅವ್ರ ಹಿಂದೆ ಚಂಡಿಯವರು ಬಂದು ಚಂಡಿಯವರು ಅವ್ರ ಜಾಗಕ್ಕೆ ಹೋಗಿ ಮೊದಲೇವರು ಅವ್ರ ಜಾಗಕ್ಕೆ ಹೋಗಿ ಭಾಗವತರ ಇವ್ರ ಜಾಗಕ್ಕೆ ಬಂದು ದಿವಟಿಗೆ ಇವರು ಇಬ್ರು ಕೆಳಗೋಗಿ ದಿವಟಿಗೆ ಕಟ್ಟುವಲ್ಲಿಯವರೆಗೂ ಯಕ್ಷಗಾನದ ಲಯದಲ್ಲೇ ಏಕತಾಳದಲ್ಲೇ ಇರ್ತದೆ. ಅದಕ್ಕೆ ಧೀರ ವಯ್ಯಾರೋ ಬಹುಪರ ಅಕ್ಷರದಿ ಗಂಭೀರೋ ಅದ ಹಾಗೇ ನಡೀತಾ ಇರ್ತದೆ. ಅವ್ರು ದಿವಟಿಗೆ ಕಟ್ಟಿದ್ಮೇಲೆ ದೇಮ್ ದೇಮ್ ತ ದಿತ್ತ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿಗೂ ಒಂದು ಕೋಡಗಿಗೆ ಒಂದು ಕುಣಿಲಿ ಕುಂಟು ತೋಮ್ ದಿಗಿಡ್ 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 ತಾಮ್ ಇದನ್ನ ಮಾಡಿ ಕೊನೆಗೆ ಮುದದಿಂದ ಪ್ರಾರಂಭ. ಮುದದಿಂದ ಪ್ರಾರಂಭ ಆಗಿ ಅದ್ರ ಜೊತೆಗೆ ಬಾಲಗೋಪಾಲ ಬರ್ತದೆ. ಬಾಲಗೋಪಾಲ ಜೊತೆಗೂ ಈ ವೇಷ ಇರ್ತಿತ್ತು. ಅಂದ್ರೆ ಯಕ್ಷಗಾನದ ಚೌಕಿ ಪೂಜೆಯಿಂದ ಪ್ರಾರಂಭ ಆದದ್ದು ಕೊನೆಯ ಚೌಕಿ ಪೂಜೆ ಆಗುವಲ್ಲಿವರೆಗೆ ನಿಲ್ತಾ ಇರ್ಲಿಲ್ಲ. ಆದ್ರೆ ಈ ಪದ್ಧತಿ ಈಗ ತುಂಬಾ ಕಡಿಮೆ ಅಲ್ವಾ ಮಾಡ್ತಾರೆ? ನೀವು ಸಂಪ್ರದಾಯದ ಯಕ್ಷಗಾನ ಅಂತೇಳಿ ಈಗ ಮಾಡಿದ್ರೆ ಬಹುಶಃ ಈಗ ಮತ್ತೆ ತಲೆ ಎತ್ತಿದೆ. ನಮ್ಮ ದಕ್ಷಿಣ ಕನ್ನಡದ ನಮ್ಮ ಒಂದು ಪರಂಪರೆ ಇದೆ, ಯಾವುದು ಈ ಕಡೆ ನಮ್ಮ ಉದ್ಯಾವರದಿಂದ ಬೈಂದೂರು ಭಟ್ಕಳದವರೆಗೆ ಒಂದು ಒಂದು ಸಂಪ್ರದಾಯದ ಶೈಲಿ ಇದೆ. ಅದು ಯಕ್ಷಗಾನದ ಪೂರ್ತಿ ಬಡಗು ಪೂರ್ತಿ ಬಡಗು ಉತ್ತರ ಆಚೆಗೆ ಬಡಗು ಶೈಲಿಯ ಒಂದು ಯಕ್ಷಗಾನ ಇದೆ. ಅದರಲ್ಲಿ ಆ ಕಡೆದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲದೆ ನಾವು ಮಾತಾಡಬಾರದು. ಅವರದ್ದು ಬೇರೆ ಏನಾದ್ರೂ ಸಂಪ್ರದಾಯಗಳು ವೈವಿಧ್ಯತೆಗಳು ಇರ್ಬೋದು, ನಮ್ಗೆ ಗೊತ್ತಿಲ್ಲದೆ ಮಾತಾಡಬಾರ್ದು. ನಾನು ಉಡುಪಿ ಕೇಂದ್ರದಲ್ಲಿ ಕಲ್ತದ್ದಾದ್ರಿಂದ ಅಲ್ಲಿತ್ತು ನಮ್ಗೆ ಇದನ್ನ ಹೇಳಿಕೊಟ್ಟಿದ್ರು ಹೀಗೆ ಇರಬೇಕು ಅಂತ. ಆಟ ಮುಗಿಸಿ ಮಂಗಳಕ್ಕೆ ಬರುವಾಗ ಆಗ ಅಲ್ಲಿಂದ ರಾಮಕೃಷ್ಣರು ಮನೆಗೆ ಬಂದರು ಪ್ರಾರಂಭ ರಂಗಸ್ಥಳದಿಂದ. ಹೀಗೆ ಮಾಡ್ಕೊಂಡು ಬರ್ತೀವಿ ಅಂದ್ರೆ ನಮಗ್ ಗೊತ್ತಿದ್ದದ್ದು ಇದ್ರಲ್ಲಿ ನಾನು ಹೇಳಿದ್ರಲ್ಲಿ ಎಷ್ಟು ತಪ್ಪಿರ್ಬೋದು. ಆದ್ರೆ ನಾವು ಕಲ್ತದ್ರಲ್ಲಿ ಅಲ್ಲಿ ರಂಗಸ್ಥಳದಲ್ಲಿ ಮುಕ್ತಾಯ ಆಗಿ ಕರದೊಳು ಹೇಳಿ ಅಲ್ಲಿಂದ ರಾಮಕೃಷ್ಣರು ಹೇಳ್ಕೊಳ್ತಾ ಚೌಕಿಗೆ ಬರ್ತಿದ್ರು. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯರು ಅಂತ. ಆ ಸದ್ಯಗೆ ಇಲ್ಲಿ ಚೌಕಿಯಲ್ಲಿ ಇದ್ದವರೆಲ್ಲ ಯಾರಾದ್ರೂ ಮಲ್ಕೊಂಡವ್ರು ಇದ್ರೆ ರೆಸ್ಟ್ ಮಾಡ್ತಾವ್ರು ಇದ್ರೆ ಎದ್ದು ಕೂತ್ಕೊಂಡು ಭಟ್ರ ಆರ್ತಿಗೆ ಕೈ ಕೊಡುವಾಗ ಕರದೊಳು ಪ್ರಾರಂಭ ಆಗ್ತದೆ. ಅಂದ್ರೆ ಆ ಸೂಚನೆಗಳು ಈಗ ವೀಳ್ಯ ಕಟ್ಟಲಿಕ್ಕೆ ರಂಗಸ್ಥಳ ಕಾಟಕ್ಕೆ ಮನೆಯವರು ಬಂದಾಗ ಅವ್ರು ವೀಳ್ಯ ಕೊಟ್ಟು ನೇರ ಚೌಕಿ ಪೂಜೆಗೆ ಬರುವುದು. ಮತ್ತೆ ಆ ಅಂತರವನ್ನ ಕಾಪಾಡಿಕೊಳ್ಬೇಕು ಅಂತ ಚೌಕಿ ಪೂಜೆಗೆ ಚೌಕಿ ಪೂಜೆಯಿಂದ ಪ್ರಾರಂಭವಾದ ಯಕ್ಷಗಾನ ಮತ್ತೆ ಕರದೊಳುವಾಗಿ ಮತ್ತೆ ಅದೇ ಭಾಗವತರಿಗೆ ಆರತಿ ಕೊಟ್ಟು ಅಲ್ಲಿಗೆ ಮತ್ತೆ ಮುಕ್ತಾಯ ಅಂತ. ಕೇಂದ್ರದಲ್ಲಿ ಅಷ್ಟು ಗುರುಗಳ ಧಾರೆಯ ಒಟ್ಟು ಸಂಕಲನ ನೀವು ಇಷ್ಟು ಕಲಿಯುವುದಕ್ಕೆ ಆರಂಭ ಸಾಧ್ಯ ಆಯ್ತು ಅಂತ. ಕೆಲವೊಂದು ಹೊಟ್ಟೆಪಾಡಿಗಾಗಿ ಕೆಲವೊಂದು ಅನುಸರಿಸಬೇಕಾಗ್ತದೆ. ಅದು ಸಂಜು ಗುರುಗಳಿಗೂ ನನ್ನ ಮೇಲೆ ಬೇಸರ ಉಂಟು. ಆ ವಿಚಾರದಲ್ಲಿ ಬೇಸರ ಉಂಟು, ನಂಗೇನು ಹೇಳಲಿಕ್ಕೂ ಬೇಸರ. ನಂಗೆ ಜೋರು ಮಾಡಿದ್ದವ್ರು ಒಂದೆರಡು ಸರಿ, ನೀನು ಉಡುಪಿ ಕೇಂದ್ರ ಸ್ಟೂಡೆಂಟ್ ಹೌದ, ನನ್ನ ಶಿಷ್ಯ ಅಂತ ಎಲ್ಲೂ ಹೇಳಬೇಡ. ಆದ್ರೆ ಕೆಲವೊಂದು ಬದುಕಿನ ಅನಿವಾರ್ಯತೆಗೆ ನಮಗೆ ನಮ್ಮದ್ದೇ ಆದನ್ನ ಒಂದು ಪ್ರತಿಷ್ಠಾಪಿಸಿ ನಾವು ಅದರಿಂದ ಒಂದು ಆ ದಾರಿಯಲ್ಲಿ ಹೋಗುವಲ್ಲಿವರೆಗೆ ನಾವು ಇನ್ನೊಬ್ಬರ ದಾರಿಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ಪೂರ್ಣ ನನ್ನ ಹತ್ರ ಉಡುಪಿ ಕೇಂದ್ರದ ಉಂಟ ಕೇಳಿದ್ರೆ ನನ್ನ ಉಡುಪಿ ಕೇಂದ್ರದ ಗೊತ್ತಿಲ್ಲ. ಕಾಲಾಂತರದಲ್ಲಿ ನೀವು ಬದಲಾವಣೆ ಮಾಡ್ಕೊಂಡಿದ್ದೆ ಅಗತ್ಯವೂ ಕೂಡ. ಹಾಗಂತ ಉಡುಪಿ ಕೇಂದ್ರದಲ್ಲಿ ಏನು ಕಲ್ತಿದ್ದೇನೆ ನನಗೆ ಅದೀಗ್ಲೂ ಗೊತ್ತುಂಟು. ಹಾಗೆ ಉಂಟು, ನಾನು ಮರಿಲಿಲ್ಲ ಹಾಗೆ ಉಂಟು. ಈಗ ನಾನು ಯಾರಾದ್ರೂ ಈಗ ಆಟ ಕೇಳಿದ್ರೆ ನಾನು ಈಗ ಪ್ರಾರಂಭ ಮಾಡಿದ್ದೆ ಕೇಳಿದ್ರೆ ಆಟ ಆಡಿಸುವ ಸಂಘಟಕ ಯಾವುದು ಬಯಸ್ತಾನೋ ಪ್ರೇಕ್ಷಕ ಯಾವುದು ಕೇಳ್ತಾನೋ ಕೊಡಬೇಕಾದದ್ದು ಕಲಾವಿದನ ಕರ್ತವ್ಯ. ಆನ್ ಡಿಮಾಂಡ್ ನಾವು ಅದನ್ನ ಕೊಡಬೇಕು, ನಾವು ಕೊಡಬೇಕಾದ. ಒಬ್ಬ ಸಂಘಟಕ ಒಬ್ಬ ಕಲಾವಿದನ ಕರೆಯುವಾಗ ಯಾವ ಉದ್ದೇಶದಿಂದ ನಮ್ಮನ್ನ ಕರೀತಾ ಇದ್ದಾರೆ,
ನಾವು ಅದನ್ನ ಒಂದು ಯೋಚನೆ ಮಾಡ್ಬೇಕು. ಸಂಪ್ರದಾಯ ಹೌದು, ನಾವೀಗ ಯಾರ ಹತ್ರ ರಾಟ ಕರಿಬೇಕು, ನಾ ಕೇಳು ನಿಮ್ಗೆ ಯಾವ ವೇಷ ಬೇಕು? ಸಂಪ್ರದಾಯದ ವೇಷ ಬೇಕಾ? ಮುಳ್ಳು ಬಿಜ್ ಕೀರ್ತಿ ಚೌಕ ಯಾರದ ವೇಷ ಬೇಕಾ? ಅಲ್ಲ ಈಗ ಪ್ರಚಲಿತ ಶೈಲಿ ಯಕ್ಷಗಾನದ ವೇಷ ಬೇಕಾ? ಒಬ್ಬೊಬ್ರು ಹೇಳ್ತಾರೆ ನಮ್ಗೆ ಪ್ರಚಲಿತ ಶೈಲಿಯ ತೊಂದರೆ ಇಲ್ಲ. ಈಗ ಮತ್ತೆ ಒಬ್ಬೊಬ್ರು ಹೇಳ್ತಾರೆ ಇಲ್ಲ ನಮ್ಗೆ ಸಂಪ್ರದಾಯದ ಬೇಕು. ನಾನು ಮನೆಯಲ್ಲಿ ದೊಂಡೇರಂಗಡಿಯಲ್ಲಿ ಒಂದು ಕರ್ನಾಟಕದ ಕಾರಣ ಫಸ್ಟ್ ಟೈಮ್ ಮಾಡಿದ್ದೆ. ಅವ್ರು ನಾನು ಕೇಳಿದ್ದೆ ಅವ್ರ ಹತ್ರ ನಿಮ್ಗೆ ಪ್ರಚಲಿತ ಶೈಲಿ ಯಕ್ಷಗಾನದ ಕರ್ಣ ಬೇಕಾ? ಈಗ ಪ್ರಚಲಿತ ಶೈಲಿ ಅಂತ ಹೇಳಿದ್ರೆ ಪಾಕ್ ಕಟ್ತೇವೆ ಆಯ್ತಾ, ಮುಂಡಾಸಿಗೆಲ್ಲ ಇದೆಲ್ಲ ಹಾಕುದಿಲ್ಲ ಆಯ್ತಾ, ಬೆನ್ಶಲ್ ಎಲ್ಲ ಹಾಕುದಿಲ್ಲ ಇಲ್ಲ ಆಯ್ತಾ, ಸಂಪ್ರದಾಯದ್ದು ಇಲ್ಲ ಆಯ್ತಾ. ಇಲ್ಲ ನಮ್ಗೆ ಸಂಪ್ರದಾಯದ ಬೇಕು ಅಂತ, ಅವ್ರು ಸಂಪ್ರದಾಯದೇ ಬೇಕು ಅಂತ ಹೇಳಿದಾಗ ನಾನು ಸಂಪ್ರದಾಯದ ಕರ್ಣ ಮಾಡಿ ಕುಟುಂಬಿಸಿಯ ಕರ್ಣನೆ ಮಾಡಿ ಇನ್ಬದಿ ಪಾಕ ಕಡದೆ ನೆರಿಯೇ ಕಟ್ಟಿ ಹಾಗೆ ಮಾಡಿದ್ದೆ. ಮತ್ತೆ ನಮಗೂ ಹೊಟ್ಟೆ ಪಾಡು ನಮ್ಗೆ ಕಲಾವಿದರಿಗೆ, ನೀವು ಇಂಥದ್ ಬೇಕು ಅಂದಾಗ ನಾವ್ ಇಂಥದ್ ಕೊಡ್ತೇವೆ. ನೀವ್ ಇಂಥದ್ ಕೇಳಿದಾಗ ನಮ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಜಾಸ್ತಿಯವೂ ಇಲ್ಲ. ಗೊತ್ತಿಲ್ಲದಿದ್ರೆ ಅಣ್ಣ ನಂಗದ್ ಗೊತ್ತಿಲ್ಲ ಅಂತ ಹೇಳಿದೆ. ನಂಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲದಿದ್ರೆ ನೀವು ಯಾವ್ದೋ ನನ್ ಗೊತ್ತಿಲ್ಲದ ಒಂದು ವೇಷ ಕರೆದ್ರೆ ಆ ವೇಷಕ್ಕೆ ಬೇಕಾಗುವಷ್ಟು ತಯಾರಿ ಮಾಡುವಷ್ಟು ಸಮಯ ನನ್ನಲ್ಲಿದ್ರೆ, ಈಗ ದಿನಾಲು ಆಟ ಇದ್ದಾಗ ನಮ್ಗೆ ತಯಾರಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ತಯಾರಿ ಮಾಡುವ ಸಮಯ ಇದ್ರೆ ಅಣ್ಣ ನಾ ಮಾಡ್ತೇನೆ. ಇಲ್ಲದಿದ್ರೆ ನಮ್ಗೆ ಗೊತ್ತಿಲ್ಲ ಅಣ್ಣ, ಅದು ದೊಡ್ಡ ಪಾತ್ರ, ನೀವು ಬೇರೆಯವ್ರ ಹತ್ರ ಆದ್ರೂ ಮಾಡಿಸಿ ಅಂತೇನೆ. ಬಹಳ ನೀವೆಲ್ಲ ಡೈರಿ ಮೇಳಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು, ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದವರು, ಈ ಸಾಂಪ್ರದಾಯಿಕ ಯಕ್ಷಗಾನದ ಪದ್ಧತಿಗೆ ಈ ತರದ ವಿಷಯಗಳೆಲ್ಲವೂ ಕೂಡ ಧಕ್ಕೆ ತರುತ್ತೆ ಅನ್ನುವಂತಹ ಎಲ್ಲ ವಿಮರ್ಶೆಗಳೆಲ್ಲವೂ ಕೂಡ ಬರುತ್ತೆ. ಸೊ ಅದನ್ನ ಮೀರೋದಿದೆಯಲ್ಲ, ಬಹುಶಃ ಒಬ್ಬ ಕಲಾವಿದನಿಗೆ ಬಹಳ ಕಷ್ಟ ಅನ್ನಿಸುತ್ತೆ ಅಥವಾ ಆಯೋಜಕನಿಗೂ ಕೂಡ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಯಾವ ಕಲಾವಿದ್ರು ಪರಂಪರೆಯನ್ನ ಮೀರ್ಬೇಕು ಅನ್ನೋ ಉದ್ದಟತನ ಇಲ್ಲ ನನಗನಿಸಿದ. ಯಾವ ಕಲಾವಿದ್ರಿಗೂ ಹಿಂದಿನವರು ಮಾಡಿದ್ದು ಹಾಳು ಮಾಡ್ಬೇಕಂತ ಇರುವುದಿಲ್ಲ. ಈಗ ಕಲಾವಿದ್ರು ಕೆಲವೊಂದು ಕಾಲಕ್ಕೆ ಸರಿಯಾಗಿ ಒಂದು ಬದಲಾವಣೆ ಆಗ್ತದೆ. ಈಗ ಕಾಲಕ್ಕೆ ಸರಿಯಾಗಿ ಬಹುಶಃ ಹಿಂದಿನ ಯಕ್ಷಗಾನದ ಕಲಾವಿದ್ರೆಲ್ಲ ಜುಟ್ಟು ಬಿಡ್ತಾ ಇದ್ರು, ಆಗ ಟೋಪನಿನ ವ್ಯವಸ್ಥೆ ಇರ್ಲಿಲ್ಲ, ಟೋಪನಿನ ವ್ಯವಸ್ಥೆ ಇರ್ಲಿಲ್ಲ ಆಗ ಆಯ್ತಾ. ಇಲ್ಲಾದ್ರೂ ಅವ್ರಿಗೆ ಟೋಪನ್ ವೇಷ ಬಂದ್ರೆ ಆಗ ಬಿಡಿಸಿ ಅದನ್ನ ತಲೆ ಕೂದಲು ಬಾಡಿಸಿ ಇದ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಈಗ ಧರ್ಮಸ್ಥಳ ಮೇಳದಲ್ಲಿ ಹಾಸ್ಯಗಾರರಿದ್ದಾರೆ, ಅವ್ರು ಈಗಲೂ ಟೋಪನ್ ಯೂಸ್ ಮಾಡುದಿಲ್ಲ. ಅವ್ರೀಗ ಹಾಸ್ಯದ ವೇಷ ಬಂದ್ರೆ ತಲೆ ಕೂದಲು ಬಿಡಿಸಿ ಮಾಡ್ತಾರೆ ಆಯ್ತಾ. ನಾ ಹೇಳುದು ಈಗ ಕಾಲ ಬದಲಾಯ್ತು. ಈಗ ಆಗ ಅದು ಅವರು ಟೋಪನ್ ಇಲ್ದೇ ಇದ್ದ ವ್ಯವಸ್ಥೆಯಲ್ಲಿ ಹಾಗಾಯ್ತು. ಈಗ ಟೋಪನ್ ಇರುವಾಗ ತಲೆ ಕೂದಲಿಕ್ಕಿಂತ ಚಂದ ಕಾಣ್ತದೆ ಟೋಪನ್. ಈಗ ದೊಡ್ಡ ಪರ್ಸನಾಲಿಟಿ ಇದ್ದವ್ರಿ ಸ್ವಲ್ಪ ದೊಡ್ಡ ಟೋಪನ್ ಹಾಕಿ ಕೂದಲು ಹಿಂಗ್ ಮಾಡ್ಬೇಕು, ಮುಂಗುಳ್ ಹೀಗೆ ಎಳಿಬೇಕು ಅಂತ ಇರ್ತದೆ. ನೋಡುದು ಏನೇ ಬದಲಾವಣೆಗಳಂತಂದ್ರು ಬಹುಶಃ ಅದು ಒಂದು ವ್ಯಕ್ತಿಯ ಆಕಾರಕ್ಕೆ ಹಾಳಾಗದೆ ಇದ್ದಾಗ್ತಂದ್ರು. ಈಗ ಪಟ್ಟು ಮೀಸೆ ಯಾಕೆ ಅದನ್ನ ದೂರ ಮಾಡಿದ್ರು ಅಂತ ಕೇಳಿದ್ರೆ ನನ್ನ ಅನುಭವದ ಪ್ರಕಾರ ಇದ್ರ ಕಟ್ಟು ಮೀಸೆ ಕಟ್ಟಿದಾಗ ಕಲಾವಿದನ ಮುಖದ ಭಾವನೆ ಪ್ರೇಕ್ಷಕನಿಗೆ ಗೊತ್ತಾಗುವುದಿಲ್ಲ. ಈಗ ಎಲ್ಲಾ ವಿಷಯದಲ್ಲೂ ಪ್ರಧಾನವಾಗಿ ಜನರಿಗೆ ಕಾಣುವುದು ಯಾವ್ದು ಕೇಳಿದ್ರೆ ನಮ್ಮ ಮುಖದ ಭಾವನೆ. ಕಟ್ಟು ಮೀಸೆ ಕಟ್ಟಿದಾಗ ಮುಖ ಈಗ ಬಿಗಿತದೆ, ಅವನ ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ. ಹುಚ್ಚು ಮೀಸೆಯಿಂದ ಅವನ ಮುಖಕ್ಕೆ ಬೇಕಾದಂತ ಆಕಾರದಲ್ಲಿ ಒಂದು ಮೀಸೆ ಹಚ್ಚಿ ಅವನು ಅದನ್ನು ಕೊಡಬಹುದು. ಮತ್ತು ಯಕ್ಷಗಾನವನ್ನ ಚಂದ ಮಾಡಬೇಕು ಅಂತ ಕೊಟ್ಟಿರ್ಬಹುದು ಬಿಟ್ರೆ ಹಿರಿಯವರ ಯಾವುದೇ ಯಾವ ನಿರ್ಧಾರಗಳನ್ನ ಪರಂಪರೆಯನ್ನ ಹಾಳು ಮಾಡಬೇಕು ಅಂತ ಮಾಡಿದ್ದಲ್ಲ. ನಮ್ಮ ಹತ್ರ ಆದಷ್ಟು ಒಂದಿಷ್ಟು ಇನ್ನೊಂದ್ ಸ್ವಲ್ಪ ಏನಾದ್ರು ಯಕ್ಷಗಾನಕ್ಕೆ ಕೊಟ್ಟು ನೋಡುವ. ಈಗ ನಾವು ಕಲಾವಿದ್ರು ಕೊಟ್ಟು ನೋಡುದು ಒಂದು ಕಡೆ ಎಲ್ಲೋ ಒಂದು, ಈಗ ಇನ್ನು ಒಂದು ಪ್ರಯೋಗ, ಇನ್ನು ಒಂದು ಪ್ರಯೋಗ ಮಾಡಿ ನೋಡುದು. ಜನ ಅದನ್ನು ಒಪ್ಪಿಕೊಂಡ್ರೆ ಮುಂದುವರಿಸುದು, ಒಪ್ಪಿಕೊಳ್ಳದಿದ್ರೆ ಹಿಂದೆ ಬರ್ತಾನೆ ಕಲಾವಿದ. ಹಾಗಾಗಿ ಹಿಂದಿನವರು ಮಾಡಿದ್ದನ್ನ ಮೀರಬೇಕು ಎನ್ನುವುದು ಯಾವ ಉದ್ದೇಶಗಳು ಇಲ್ಲ. ಆದ್ರೆ ಹೊಸ ಹೊಸ ಪ್ರಯೋಗಗಳು ಬರಬೇಕು ಅಂತ ಬಂದಾಗ ಅವರು ಜನ ಬೇಕಾದ್ರೆ ಸ್ವೀಕರಿಸ್ತಾರೆ, ಬೇಡದಿದ್ರೆ ತಿರಸ್ಕರಿಸ್ತಾರೆ. ಜನ ತಿರಸ್ಕರಿಸಿದ್ದನ್ನ ಮುಂದುವರಿಸ್ತೇನೆ ಎನ್ನುವಂತ ಅಹಂ ಬಹುಶ ಕಲಾವಿದರಲ್ಲಿ ಇರಲಿ. ಪ್ರಯೋಗ ಆಗುವಲ್ಲಿ ವಿಮರ್ಶೆಗಳನ್ನ ಸ್ವೀಕರಿಸುವ ಮನೋಭಾವವು ಕೂಡ ಕಲಾವಿದರಲ್ಲಿ ಇದೆ. ಖಂಡಿತ ಖಂಡಿತ. ಕಿರಾಡಿ ಅವರು ಬಹಳ ಪ್ರಮುಖವಾಗಿ ನನಗೆ ಬಹಳ ಆಶ್ಚರ್ಯ ಎನಿಸೋದು ಕೇಳಿದ್ರೆ, ನೀವೆಲ್ಲ ಯಕ್ಷಗಾನ ಪ್ರವೇಶ ಆಗುವ ಸಂದರ್ಭದಲ್ಲಿ ಯಕ್ಷಗಾನದ ಹೊರತಾಗಿ ಬೇರೆಲ್ಲ ಮನೋರಂಜನಾ ವೇದಿಕೆಗಳು ಬಹಳಷ್ಟು ಇರ್ಲಿಲ್ಲ. ಈಗ ಮನೋರಂಜನೆಗಾಗಿ ಸಾಕಷ್ಟು ವೇದಿಕೆಗಳು ಸಿದ್ಧ ಆಗಿದೆ, ವೇದಿಕೆಗಳಿವೆ. ಸೊ ಈಗ ನೀವು ನಿಧಾನಕ್ಕೆ ಪುಂಡು ವೇಷದಿಂದ ಎರಡನೇ ವೇಷದ ಸ್ಥಾನಕ್ಕೆ ಬೇರೆಯವ್ರನ್ನ ಊರ್ತಾ ಇದ್ದೀರಿ. ಇದು ನಿಮ್ಮ ಮುಂದೆ ನಾನು ಹೇಳ್ತಾ ಇರುವ ಹೆಚ್ಚುಗಾರಿಕೆ ಮಾತುಗಳಲ್ಲ, ಅದಕ್ಕೆ ನೀವು ಸಾರ್ಥಕವಾಗಿ ಒಪ್ಪುತ್ತದೆ ಕೂಡ. ಈಗ ನಿಮ್ಮಲ್ಲಿ ಒಂದು ಜವಾಬ್ದಾರಿ ಇದೆ. ನೀವು ಪ್ರವೇಶ ಆಗುವ ಸಂದರ್ಭದಲ್ಲಿ ನಿಮ್ಮ ಹಿರಿಯ ತಲೆಮಾರು ಒಂದಿತ್ತು, ಆ ಕಾರಣಕ್ಕಾಗಿ ನೀವು ಅವರ ಅಡಿಯಲ್ಲಿ ಬೆಳೆದ್ರಿ. ಈಗ ನಿಮ್ಮ ಅಡಿಯಲ್ಲಿ ಹೊಸ ಕಲಾವಿದರೆಲ್ಲರೂ ಕೂಡ ಬೆಳೀತಾ ಇದ್ದಾರೆ. ಆ ಕಾಲಘಟ್ಟದಲ್ಲಿ ನೀವು ಬೆಳೆದ್ರಿ, ಈಗ ನಿಮ್ಮ ಸವಾಲು ಏನು ಅಂತ? ಸಾಕಷ್ಟು ಮನೋರಂಜನಾ ಕ್ಷೇತ್ರಗಳಿದೆ, ಮನೋರಂಜನಾ ವೇದಿಕೆಗಳಿದೆ, ಆ ನಡುವೆಯೂ ಕೂಡ ಯಕ್ಷಗಾನದತ್ತ ಜನರನ್ನ ಆಕರ್ಷಿಸಬೇಕು, ಸಂಪ್ರದಾಯವನ್ನ ಉಳಿಸಿಕೊಳ್ಬೇಕು, ಈ ಸವಾಲಿನ ಬಗ್ಗೆ ನಿಮ್ಗೆ ಅನ್ನಿಸ್ತದೆ? ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ನಿಲುವು, ಇದು ಮತ್ತೊಬ್ಬರಿಗೆ ಆದರ್ಶವೂ ಅಲ್ಲ. ಈ ಸವಾಲಿನ ಮಧ್ಯೆ ಯಕ್ಷಗಾನವನ್ನ ಉಳಿಸಬೇಕಾದ ಅನಿವಾರ್ಯತೆ ಕಲಾವಿದರದ್ದು ಎನ್ನುವುದಕ್ಕಿಂತ ಕಲಾ ಪ್ರೋತ್ಸಾಹಕರದ್ದು, ಸಂಘಟಕರದ್ದು. ಇವತ್ತು ಯಕ್ಷಗಾನವನ್ನ ಉಳಿಸ್ತಾ ಇದ್ದದ್ದು ಬಹುಶಃ ಕಲಾವಿದರ ಪಾಲು ಸ್ವಲ್ಪ ಕಡಿಮೆ.
ಸಂಘಟಕರ ಪಾಲು ಬಹು ಬಲು ದೊಡ್ಡದ್ದು. ಈಗ ಅವರು ಯಕ್ಷಗಾನ ಸಂಘಟಿಸಿದಾಗ ಮಾತ್ರ ಕಲಾವಿದ ಯಕ್ಷಗಾನ ಮಾಡ, ಇಲ್ಲದೇ ಇದ್ರೆ ಕಲಾವಿದರು ಎಲ್ಲಿ ಯಕ್ಷಗಾನದಲ್ಲಿ ಪಾಲ್ಗೊಳ್ಳೋದು. ಈಗ ಸಂಘಟಕರು ಯಕ್ಷಗಾನವನ್ನ ಸಂಘಟಿಸಿ ಇವತ್ತು ಯಾಜಿಯವ್ರ ಮುಂದೆ ಕೊಂಡದ್ಕೊಳ್ಳಿಯವರು ಈ ವೇಷವನ್ನ ಮಾಡ್ತಾರೆ ಅಂದ್ರೆ ಅದು ವಿಶೇಷ ಆಕರ್ಷಣೆ. ಈ ನಾನು ಆ ವಿಶೇಷ ಆಕರ್ಷಣೆಯನ್ನ ಜನರಿಗೆ ಮುಟ್ಟುವ ಹಾಗೆ ಮಾಡುದು. ಈಗ ಅವನು ಆ ಜಾತಿಯ ಕಲಾವಿದ, ಇವನು ಸೂಪರ್ ಸ್ಟಾರ್, ಅವನು ಬೆಂಕಿ ಚೆಂಡು ಹಾಗೆ ಹೀಗೆಲ್ಲ ಇದ್ ಕೊಡ್ತಾರೆ. ಅದನ್ನು ಕೊಟ್ಟದ್ದು ಪ್ರೇಕ್ಷಕರೇ ಕೊಟ್ಟದ್ದು. ನಾನು ಅದು ಪ್ರೇಕ್ಷಕರು ಕೊಟ್ಟದ್ದು. ಯಕ್ಷಗಾನವನ್ನು ನಿಧಾನವಾಗಿ ಆಗಿನಿಂದ ಈಗಿನವರೆಗೆ ಒಂದೊಂದೇ ಸ್ಟೆಪ್ ಮುಂದೆ ದಾಟಿಸ್ಕೊಂಡು ಬಂದದ್ದು ಕಲಾವಿದರಲ್ಲ, ಕಲಾವಿದರು ನಾವು ಹೊಟ್ಟೆಪಾಡಿಗಿದ್ದದ್ದು. ನಾವು ಹೊಟ್ಟೆಪಾಡಿಗೆ ನಮಗೆ ನಾಲ್ಕು ಪ್ರಯೋಗಗಳು ಹೆಚ್ಚಾಗಲಿ ನಾವೇನು ಕೊಡಬೇಕು ಕಲಾ. ನಾ ಸತ್ಯ ಹೇಳುದು, ಸುಳ್ಳು ಹೇಳುದಿಲ್ಲ. ಯಕ್ಷಗಾನ ಕಲಾವಿದರು ಕಲೆಯನ್ನು ಉಳಿಸ್ಬೇಕಂತ ನನ್ನ ಅಭಿಪ್ರಾಯ ಇದು. ಉಳಿದವ್ರದ್ದಂತಲ್ಲ, ಕಲೆಯನ್ನು ಉಳಿಸ್ಬೇಕು ಅನ್ನೋದಕ್ಕಿಂತ ನಾನು ಇದನ್ನು ಮಾಡಿದ್ರೆ ನನಗೆ ವಾರದಲ್ಲಿ ಒಂದೇ ಆಟ ಸಿಗ್ತಿತ್ತು. ಇನ್ನೊಂದು ನಾಲ್ಕು ಆಟ ಸಿಗ್ಬೋದೇನೋ ನನಗೆ, ನನ್ನ ಮನೆ ವ್ಯವಸ್ಥೆಯೋ ನಮ್ಮ ಬದುಕನ್ನು ಗಟ್ಟಿ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಾರೆ ಒಂದು. ಇನ್ನೊಂದು ಮುಂದುವರಿಯುವುದು ಹೇಗೆ ಕೇಳಿದ್ರೆ, ನನ್ನ ಅಭಿಪ್ರಾಯ ನನಗೆ ಯಾವುದೇ ಇತ್ತೀಚಿನ ವಿಷಯಗಳಲ್ಲಿ ನೀವು ಮಾತುಗಾರಿಕೆ ಅಂತ ಹೇಳ್ತೀರಿ, ನನಗೆ ಮಾತಾಡಬೇಕು ಅಂತ ಮೊದಲು ಪ್ರೋತ್ಸಾಹ ಕೊಟ್ಟದ್ದೇ ಪ್ರೊಫೆಸರ್ ಪವನ್ ಕಿರಣ್ ಕೆರಿ ಅವರು. ನಾನು ಅವ್ರನ್ನ ಮರಿಬಾರದು. ಬಹುಶಃ ನನಗೆ ಹೆಚ್ಚಿನ ಜನ ಪ್ರೇಕ್ಷಕರಿಗೆ ಗೊತ್ತಿಲ್ಲ, ಕಲಾವಿದರಿಗೆ ಗೊತ್ತು, ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ನೀವೀಗ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ, ನನಗೆ ಎಲ್ಲಾ ಶಬ್ದಗಳು ನನ್ನ ಬಾಯಲ್ಲಿ ಉಚ್ಚಾರ ಆಗುದಿಲ್ಲ. ನನಗೆ ಅದು ಕೆಲವರು ತೊದಲು ಅಂತಾರೆ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳುದಾದ್ರೆ ಉಗ್ಗು ಅಂತೇವೆ. ನಮ್ಗೆ ಗುರುಮಠ ಹೇಳಲಿಕ್ಕೆ ಆಗುದಿಲ್ಲ, ಇಲ್ಲಿ ಹೇಳ್ತೇನೆ, ರಂಗಸ್ಥಳದಲ್ಲಿ ಗುರುಮಠ ಹೇಳಲಿಕ್ಕೆ ಆಗುದಿಲ್ಲ. ನನ್ನ ಎಷ್ಟಿನ ವೇಷ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಗುರುಮಠ ನಾನು ಭಾರಿ ಕಡಿಮೆ ಹೇಳಿದ್ ನಾನು ವಿದ್ಯಾಲಯ ಹೇಳುದು ಹೆಚ್ಚು. ಅದಕ್ಕೆ ಹೇಳಿದ್ರೆ ನಮ್ಗೆ ಗುರುಮಠ ಹೇಳಲಿಕ್ಕೆ ಆಗುದಿಲ್ಲ. ತೀರಾ ಒತ್ತಕ್ಷರ ಇರುವ ಶಬ್ದಗಳು ನನಗೆ ಪ್ರಯೋಗಿಸ್ಲಿಕ್ಕೆ ಆಗುದಿಲ್ಲ. ಇದು ನನ್ನ ಸಮಸ್ಯೆ. ಆದ್ರೆ ನನಗೆ ಒಂದು ಇಡೀ ನನ್ನ ವೇಷದಲ್ಲಿ ಕೆಲವೊಂದು ಕ ಗ ಈಗಿನ ಈಗಿನ ಅಕ್ಷರಗಳು ನನ್ನ ವೇಷದಲ್ಲಿ ಬಾರದೇ ಇದ್ದಾಗೆ ನಾನು ಮಾನಸಿಕ ಸಿದ್ಧತೆ ಮಾಡ್ಕೊಳ್ಬೇಕು. ಇಡೀ ವೇಷಕ್ಕೆ ನಾನು ಪ್ರಾರಂಭದಿಂದ ಅಂತ್ಯದವರೆಗೆ ಇದೇ ಶಬ್ದ ಬಳಸ್ಬೇಕು ಅಂತ ಯೋಚನೆ ಮಾಡ್ಬೇಕು. ಯಾಕೆ ಕೇಳಿದ್ರೆ ಬೇರೆ ಶಬ್ದ ಬಳಸ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಶಬ್ದಗಳು ನನ್ನ ಬಾಯಲ್ಲಿ ಉಚ್ಚಾರ ಆಗುದಿಲ್ಲ. ನಮ್ಮನ್ನೇ ಕೊಂಡದ್ಕೊಳ್ಳಿಯವ್ರ ಮನೆಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ತುಂಬಾ ಬೇಜಾರಲ್ಲಿ ಹೇಳ್ಕೊಂಡೆ. ನಂಗೆ ಆಸೆ ಉಂಟು, ಅಭ್ಯಾಸ ಮಾಡ್ಬೇಕು ಅಂತ, ನಂಗೊಂದು ಬಾಯಿ ಉಗ್ಗಿನ ಸಮಸ್ಯೆ ಉಂಟು ಕೊಂಡದ್ಕೊಳ್ಳಿಯವ್ರೆ. ಎಂತ ಮಾಡುದು ನಂಗೆ ಈಗ ಅಲ್ಲಿ ಪ್ರಕಾಶ ಆ ಶಬ್ದ ಪೂರಕಲ್ಲ, ಆ ಶಬ್ದ ನೀವು ಬಳಸ್ದೆ ಅಂದ್ರು ಅಲ್ಲಿ ಒಂದ್ ಕಡೆ. ನಾನು ಅವತ್ತು ಹೇಳಿದೆ ನಂಗೆ ಬಳಸಬಾರ್ದು ಅಂತ ಉಂಟು, ಆದ್ರೆ ನಂಗೆ ಆ ಶಬ್ದ ಸುಲಲಿತವಾಗಿ ಬರ್ತದೆ, ಈ ಶಬ್ದ ನಂಗೆ ಹೇಳಲಿಕ್ಕೆ ಆಗುದಿಲ್ಲ, ರಂಗಸ್ಥಳದಲ್ಲಿ ಗ್ಯಾಪ್ ಆಗ್ತದೆ, ಆ ಶಬ್ದ ಹೇಳಲಿಕ್ಕೆ ಹೋಗಿ ನಾನು ವೇಟ್ ಮಾಡ್ಬೇಕಾಗ್ತದೆ. ಆಯ್ತಾ, ಅದೊಂದು ನೋವಿದೆ ನಂಗೆ. ಆದ್ರೂ ನನ್ನ ಬಾಯಲ್ಲೂ ಇಷ್ಟು ಮಾತಾಡ್ಲಿಕ್ಕೆ ಕಾರಣ, ನಾನು ಬಹುಶಃ ಸಾಲಿಗ್ರಾಮ್ ಮೇಳ ಬಿಟ್ಟು ಮಂದರ್ತಿ ಮೇಳ ಬಿಟ್ಟು ಆಮೇಲೆ ವಾಪಸ್ ಪೆರಡೂರು ಮೇಳಕ್ಕೆ ಹೋದಾಗ ಶಂಕರಾಭರಣ ಪ್ರಸಂಗ, ಶಂಕರಾಭರಣದಲ್ಲಿ ಹೇಮಸಾಗರ, ಬಹುಶಃ ನನ್ನ ಯಕ್ಷಗಾನದ ತಿರುಗಾಟದಲ್ಲಿ ನೆಕ್ಸ್ಟ್ ಪುಟ ಅಂತಾರಲ್ಲ ಅದು ಪ್ರಾರಂಭ ಆದದ್ದು ಆ ವರ್ಷದಿಂದ. ಬಹುಶಃ ಪೆರಡೂರು ಮೇಳದ ಅಭಿಮಾನಿಗಳು ಇರ್ಬೋದು, ಕಲಾವಿದರು ಇರ್ಬೋದು, ಯಜಮಾನರು ಇರ್ಬೋದು, ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಆಗ ಹೇಮಸಾಗರ ಅಂತ ನನ್ನ ವೇಷ, ನನ್ನ ವೇಷದಿದ್ರಿಗೆ ಲಲಿತ ಚಂದ್ರ ಅಂತ ನಮ್ಮ ಮಂಕಿ ಈಶ್ವರನ್ನ ಮಾಡ್ತಿದ್ರು, ಅವರು ಒಳ್ಳೆ ಮಾತುಗಾರರು. ಅವ್ರು ಮುಂದೆ ಹೋಗಿ ಮಾತಾಡುದ್ರೆ ನಾನು ಮಾತಾಡುವ ನನ್ನ ಪ್ರಯೋಗವೇ ಆ ವರ್ಷ ಪ್ರಾರಂಭ. ಅಲ್ಲಿಯವರೆಗೆ ಏನು ಕೇಳಿದ್ರೆ ಸಾಲಿಗ್ರಾಮ ಮೇಳದಲ್ಲಿ ನಾನು ಚಂದ್ರಹಾಸ್ ಗೌಡ್ರು ವಿಶ್ವನಾಥ್ ಪೂಜಾರ ಎನ್ನಬೇಕು, ಮೂರು ಜನರ ಕೆಲಸ ಅಂತ ಕೇಳಿದ್ರೆ ಮಂಡಿ ಹಾಕುದು, ಹಾರುದು, ಬೀಳುದು, ಏಳು ಅಷ್ಟೇ ಮಾಡಿದ್ದು. ಮತ್ತೆ ಮಾತಾಡ್ಬೇಕು, ಶುಚಿ ಸೇರಿಸಿ ಮಾತಾಡ್ಬೇಕು ಅದೆಲ್ಲ ಇರ್ಲಿಲ್ಲ. ಆಮೇಲೆ ಪೆರಡೂರು ಮೇಳಕ್ಕೆ ಪ್ರಾರಂಭವಾದಾಗ ಆದ್ರೆ ಸಾಲಿಗ್ರಾಮ ಮೇಳ ಬಿಡುವಾಗ ಯಾಜವರು ಅಂತ ಹೇಳಿದ್ರು, ಅಪ್ಪಿ ಸ್ವರದ ಬಗ್ಗೆ ಒಂದು ಜಾಗ್ರತೆ ಮಾಡು, ಶ್ರುತಿ ಸೇರಿಸಿ ಮಾತಾಡು, ಎರಡೇ ಮಾತಾಡಿದ್ರೋಡಿಲ್ಲ ಅಂತ ಯಾಜವ್ರು ಹೇಳಿದ್ರು. ಆದ್ರೆ ಅದು ಪೆರಡೂರು ಮೇಳಕ್ಕೆ ಹೋದಾಗ ಏನಾಯ್ತು, ಅದಕ್ಕೆ ಪೂರಕವಾಗಿ ಈಗ ಪವನ್ ಕಿರಣ್ ಕೆರೆಯವರು ಬರೆದು ಕೊಟ್ರು ಇಂಥದ್ದೇ ಹೇಳ್ಬೇಕು, ಹೀಗೆ ಮಾತಾಡ್ಬೇಕು ಅಂತ. ಅದನ್ನ ಮತ್ತೆ ಫಿಲ್ಟರ್ ಮಾಡಿ ಆ ಶಬ್ದ ಬೇಡ, ಅಷ್ಟು ಉದ್ದ ಆಗ್ತದೆ, ಅದನ್ನ ಸ್ವಲ್ಪ ಸಣ್ಣನ್ ಮಾಡುವಂತ. ಮಂಕಿ ಈಶ್ವರಣ್ಣ ಮಹಾಬಲೇಶ್ವರ ಗೌಡ್ರು ಅಂತಿದ್ರು ಮೊದಲು ಪೆರಡೂರು ಮೇಳದಲ್ಲಿ, ಪೋಷಕ ಪಾತ್ರ ಮಾಡಿದ್ರು ಅವರಿಲ್ಲ, ಅವರಿಬ್ರು ಕೂತ್ಕೊಂಡು ನಾನ್ ಏನಾದ್ರು ಹೇಳಿದ್ರೆ ನನಗೆ ಚಪ್ಪಾಳೆ ಬೀಳುವ ಮಾತನ್ನ ಅವ್ರು ಆಡ್ಸುದು, ಮಂಕಿ ಈಶ್ವರಣ್ಣ ಮತ್ತೆ ಮಹಾಬಲೇಶ್ವರ ಗೌಡ್ರು. ದಿವಸ ಪ್ರಸಂಗ ನಮ್ದು ಒಂದುವರೆ ಮುಗೀತಿತ್ತು, ಆ ಭಾಗ ನಮ್ದು ಹೇಮಸಾಗರನ ಭಾಗ ಒಂದುವರೆ ಮುಗೀತಿತ್ತು. ಆಯ್ತಾ, ಅಲ್ಲಿಯವರೆಗಿನ ಎಲ್ಲಾ ಭಾಗದ ಮಾತುಗಳನ್ನ ಪವನ್ ಅಣ್ಣ ಬರೆದು ಕೊಟ್ಟದ್ದು ಅವ್ರು ಹೇಳ್ತದೆ. ಅದೇನಾಯ್ತು, ಅದು ಬೆಳೀತಾ ಹೋಯ್ತು. ಆಮೇಲೆ ಅದ್ರ ಮೇಲೆ ಮಾರನೇ ವರ್ಷ ಮಂಕೀಶ್ವರಣ್ಣ ಸಾಲಿಗ್ರಾಮ ಮೇಳಕ್ಕೆ ಹೋದ್ರು, ಆ ವರ್ಷ ಇಂಥದ್ದು ಒಂದು ಬೇರೆ ಪ್ರಸಂಗಪ್ಪ. ಅದರಲ್ಲಿ ಅಂಡಿ ಮನೆ ಶ್ರೀಪಾದ್ ಭಟ್ರದ್ದು ನಂದು ಮಾತುಕತೆ ಇತ್ತು, ಈ ಬ್ರಹ್ಮಹತ್ಯೆ ಮಾಡಿದ್ರೆ ಏನಾಗ್ತದೆ ಅಂತ ಆ ಪ್ರಸಂಗದಲ್ಲಿ. ಹಾಗೆ ಅದು ಬೆಳೀತಾ 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 ನೀವು ಹೇಳಿದಾಗ ಈ ಮಟ್ಟಕ್ಕೆ ಬಂದಿದೆ ಅಷ್ಟೇ. ಆದ್ರೆ ತಯಾರಿ ಮಾಡ್ತೇನೆ ನನ್ನದು ಬೇಕಾದದ್ದು. ಅದೇ ನಿಮ್ಮನ್ನ ಸಹಜವಾಗಿ ಎಲ್ಲರೂ ಆಯೋಜಕರು ಅಥವಾ ಸಂಘಟಕರು ನಿಮ್ಮನ್ನ ಕರೀತಾರೆ ಅಂತ ಹೇಳಿದ್ರೆ ಪ್ರಕಾಶ್ ಕಿರಾಡಿ ಅವರು ಈ ಪಾತ್ರವನ್ನ ಮಾಡ್ಯಾರು ಅನ್ನುವ ಮಟ್ಟಿಗೆ ನೀವು ಬೆಳೆದಿದ್ದೀರಿ ಅಂತ. ಅದು ನಿಮ್ಮ ಏನೋ ಕೂಡ ಇದೆ ಕೂಡ ಬಹಳ ವಿಶೇಷವಾಗಿ ನಿಮ್ಮ ಎದುರಿಗೆ ನಾನು ಹೇಳೋದಲ್ಲ, ಅದು
ನೀವು ಒಪ್ಪಬೇಕು ಆ ವಿಚಾರವನ್ನ. ಎಷ್ಟೋ ಈಗಿನ ಕಲಾವಿದರು ಬರೀ ಕುಣಿತ ಅಥವಾ ಬರೀ ಒಂದು ವೇಷ ಚಂದ ಆದ್ರೆ ಎಷ್ಟೋ ಜನರು ನಾವು ಗಮನಿಸ್ತೇವೆ ಅಥವಾ ಪ್ರೇಕ್ಷಕರು ಗಮನಿಸಿದ್ದಾರೆ, ಬರೀ ನಾಟ್ಯ ಅಷ್ಟೇ ಮರೆ ಅವನಿಗೆ ಮಾತಿಲ್ಲ, ಬರೀ ಕುಣಿತನಷ್ಟೇ ಮರೆ ಅವನಲ್ಲಿ ವಿದ್ವತ್ ಇಲ್ಲ ಅನ್ನುವಂಥದ್ದು. ಆದ್ರೆ ಅಂತ ಎಲ್ಲಾ ವಿಚಾರಗಳ ನಡುವೆ ನೀವು ಯಾವುದೇ ಪಾತ್ರವನ್ನು ಕೊಟ್ಟರು ಆ ಪಾತ್ರಕ್ಕೆ ಎಷ್ಟು ಮಾತು ಬೇಕು, ಎಷ್ಟು ತೂಕ ಬೇಕು, ಅದನ್ನ ನೀಡುವಂತಹ ಈ ಕಾಲದ ಒಬ್ಬ ಮೇರು ಕಲಾವಿದರಾಗಿ ನೀವು ಗುರುತಿಸಿಕೊಳ್ತಾ ಇದ್ದೀರಿ ಅಂತ. ಅದು ಹೇಗೆ ಅಧ್ಯಯನ ಮಾಡ್ತಿದ್ದೀರಿ ಅಂತ, ಅದು ಎಲ್ಲಿಂದ ಬದಲಾಯಿತು ಎಲ್ಲಿ ಕೇಳಿದ್ರೆ, ನಾನು ಪೆಟ್ರೋಲ್ ಮಾಡಕ್ಕೆ ಎರಡನೇ ಹೋದಾಗ ನಮ್ಮ ಹತ್ರ ಓಡಾಡ್ಲಿಕ್ಕೆ ವೆಹಿಕಲ್ ಅಂತ ಇರ್ಲಿಲ್ಲ, ಆಗ ನಮ್ಮ ಹತ್ರ ಸೈಕಲ್ ಇರ್ಲಿಲ್ಲ, ಬೈಕು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ನಾವು ವರ್ಷ ನಮ್ಮ ಮೇಳಕ್ ಪ್ರಧಾನ ಚಂಡೇಗಾರ ರಾಕೇಶ್ ಮಲ್ಲಿ ಅವರು ಅಂತ ಹಳ್ಳಾಡಿಯವರು, ಅವರು ಜನಸಾಲಿಯವರು, ಸುನೀಲ್ ಭಂಡಾರು, ರಾಕೇಶ್ ಮಲ್ಲಿ ಅವರು ಆಯ್ತಾ, ಕೊನೆಯ ನನ್ನೊಂದು ಜೋರ್ ಪದ್ಯಕ್ಕೆ ಬರ್ತಿದ್ರು. ಈಗ ಮೊದಲು ಎಂತಾಯ್ತು ಕೇಳಿದ್ರೆ, ಆ ಕೊನೆಯ ಜೋರ್ ಪದ್ಯಕ್ಕೆ ಸುನೀಲ್ ಭಂಡಾರು, ರಾಕೇಶ್ ಮಲ್ಲಿ ಅವ್ರು ಬರ್ತಾ ಇದ್ರು. ಆ ಜೋರ್ ಪದ್ಯ ಮುಗಿದು ಕೊನೆಗೊಂದು ಬಾಮಿನ ಇರ್ತಿತ್ತು, ಆ ಬಾಮಿನಿಗೆ ಭಾಗವತರು ಬರ್ತಿದ್ರು. ಅಂದ್ರೆ ಭಾಗವತರು ಬರುವ ಮೊದಲೇ ಚಂಡೆ ಮಧ್ಯವ್ರು ಬರ್ಬೇಕು ಅಂತ ಒಂದು ಹಿರಿಯವ್ರು ಮಾಡಿಟ್ಟ ಆಯ್ತಾ. ಆಗ ಪೆರಡೂರು ಮೇಳದಲ್ಲಿ ಹೇಗಿತ್ತು ಕೇಳಿದ್ರೆ, ಗಜಾನನ ದೇವಾಡಿಗರು ಬಂದ್ರು, ಅದ್ರ ಮೇಲೆ ಒಂದು ಪದ್ಯ ಆದ್ಮೇಲೆ ದುರ್ಗಾ ಪುಗುಡಿಗಾರ ಬರ್ತಿದ್ರಂತೆ, ದುರ್ಗಾ ಪುಗುಡಿಗಾರರಾಗಿ ಒಂದು ಪದ್ಯದ ಮೇಲೆ ಧಾರೇಶ್ವರ ಭಾಗವತರು ಬರ್ತಿದ್ರಂತೆ. ಅಂದ್ರೆ ಪೆರಡೂರು ಮೇಳದಲ್ಲಿ ಹಿಂಗ್ ಒಂದಿತ್ತು ಅಂತ. ಅದು ಏನಾಯ್ತು ಕಡೆಗೆ, ಒಂದಿವಸ ರಾಕೇಶ್ ಅಣ್ಣ ಸುನೀಲ್ ಭಂಡಾರ ಹತ್ರ ಹೇಳಿದ್ರಂತೆ, ಅಲ್ಲೊಂದು ಜೋರ್ ಪದ್ಯ ಇತ್ತು ಮರ, ಯಾವ ಸಿಕ್ಕಾಪಟ್ಟಿ ಮಂಡಿ ಆಗ್ತಾವ, ಹೋಗಿ ಕೂಕಂಡ್ರ ಕೂಡ ಕೈ ಸೆಟ್ ಆತಿಲ್ಲ, ಅದೊಂದು ಡೇಂಜರ್ ಒಂದು ಮುಗಿಸ್ಕೊಂಬ ಕಡಿಗು ಆ ಪದ್ಯ ಮುಗಿದ್ರು ಕೂಡ ಅಂದ್ರೆ ಆಯ್ತಾ. ಅವ್ರು ಹೇಳಕಟ್ರು ಕೂಡ್ಲು ಸುನೀಲ್ ಅಣ್ಣ ಅಂದ್ರೆ ನಮ್ಮನ್ನ ಸುನೀಲ್ ಭಂಡಾರ ಅಂದ್ರೆ ಬಹುಶಃ ನಮ್ಮ ಅಣ್ಣ ತಮ್ಮಕ್ಕಿಂತ ಹೆಚ್ಚವ್ರು. ಅವರು ಮರಯ್ಯ ರಾಕೇಶ್ ಅಣ್ಣ ಹಿಂಗ ಅಂದ್ರಂದ್ರು, ಎದುರಿಗೆ ರಾಕೇಶ್ ಅಣ್ಣ ಇದ್ದಾರೆ, ನೀನು ಮುಂಡಿ ಆಗ್ತೇವೆ ಮರ, ನಾನು ಕೇಳ್ದಂಗೆ ಎಂತ ಮರ ಇವ್ ಬರ್ಲ ಪದ್ಯಕ್ಕೆ ಅಂತ ಹೇಳಿದ್ರೆ, ಏ ಮರಯ್ಯ ಕಂಟಕ ಮರಯ್ಯ ಪ್ರಕಾಶ ಸುಮರತ್ ಮಂಡಿ ಆಗ್ತಾ ನಮಗಲ್ಲಿ ಕೈ ಬೂಡುದಿಲ್ಲ ಮರಯ್ಯ ಬ್ಯಾಡ ಅಂತ. ಓ ಹಾಗಾದ್ರೆ ಮಂಡಿಯನ್ನ ಅಷ್ಟು ಲೈಕ್ ಮಾಡುವುದಿಲ್ಲ ಕಲಾವಿದರಿಂದ ನನಗೆ. ಮತ್ತೆ ರಾಕೇಶ್ ಅಣ್ಣಗೆ ಅನುಭವ ಇರುತ್ತೆ, ನಾನು ಅವ್ರ ಬೈಕಲ್ಲೇ ಆಟಕ್ಕೆ ಹೋಗಿ ಬರ್ತಾ ಇದ್ದೆ. ಅವ್ರ ಹತ್ರ ಕೇಳಿದೆ ನಾನು, ರಾಕೇಶ್ ಅಣ್ಣ ಕಲಾವಿದ ಹೆಂಗೆ ಸಿದ್ಧ ಆಗ್ಬೇಕು, ನಿಂಗೆ ಭಾರೀ ಇಷ್ಟದ ಕಲಾವಿದ್ರು ಯಾರು ಕೇಳಿದ್ರು. ನಾನಾಗ ಸಾಲಿಗ್ರಾಮ್ ಬೆಳೆದಿಂದ ಬಂದವ, ನನಗೆ ಯಾಜೋರ್ ವೇಷ ತುಂಬಾ ಇಷ್ಟ ಅಂದೆ. ಅದನ್ನ ಬಿಟ್ರೆ ಯಾಕೆ ಕೊಂಡದ್ ಕೂಡ ನಿಂಗೆ ಯಾಕೆ ಅವ್ರಿಬ್ರು ವೇಷ ಇಷ್ಟ ಆಗೇನ್ರು. ನಮ್ಮನೇಲಿ ಒಂದು ಮೇಘಮಯೂರ್ ಕ್ಯಾಸೆಟ್ ಇತ್ತು, ಬಹುಶಃ ಪ್ರಸಂಗದಷ್ಟು ನಾನು ಡೈಲಾಗ್ ಟು ಡೈಲಾಗ್ ನಾನು ಭಯಪಟ್ಟ ಹೇಳತ್ತೆ. ಆಗ ಒಂದು ಶಿವರಂಜನಿ ಪ್ರಸಂಗ, ಒಂದು ನಾಗವಲ್ಲಿ ಪ್ರಸಂಗ, ಮೇಘಮಯೂರಿ ಪ್ರಸಂಗ, ಅದು ನಮ್ಮನೇಲಿ ಟೇಪ್ ರೆಕಾರ್ಡ್ ಇರಲಿಲ್ಲ, ಕ್ಯಾಸೆಟ್ ಇರಲಿಲ್ಲ. ಇಲ್ಲಿ ಕೆಳಗೆ ಸುಬ್ರಹ್ಮಣ್ಯ ಅಂತ ಅವ್ರು ಮರಣಕಟ್ಟೆ ಮಾಡಕ್ ಹೋಗ್ತಿದ್ರು, ಅವ್ರ ಮನೆ ಟೇಪ್ ರೆಕಾರ್ಡ್ ಆಗ 10 ರೂಪಾಯಿ ಕೊಟ್ರೆ ಬ್ಯಾಟ್ರಿ ಚಾರ್ಜ್ ಮಾಡಿ ಕೊಡ್ತಾ ಇದ್ರು. ಆ ಬ್ಯಾಟ್ರಿ 10 ರೂಪಾಯಿ ಚಾರ್ಜ್ ಮಾಡಿ ಕ್ಯಾಸೆಟ್ ಕೇಳುವ ಅಭ್ಯಾಸ. ಅಂದ್ರೆ ಆ ಮೇಘಮಯೂರಿ ಪ್ರಸಂಗದಲ್ಲಿ ಅವರಿಬ್ಬರ ಸಂಭಾಷಣೆ ತುಂಬಾ ಚಂದ, ತುಂಬಾ ಚಂದ ಆಯ್ತಾ. ಕಡೆಗೆ ಕಲಾವಿದ ಹೇಗ್ ಸಿದ್ಧ ಆಗ್ಬೇಕು ಅಂತಲೇ ನಾ ಕೇಳಿ ಅವ್ರ ಹತ್ರ. ಅವ್ರು ಒಂದು ಮಾತಾಡಿದ್ರು, ಒಂದಿಷ್ಟು ಜನ ಕಲಾವಿದರು ಇದ್ದಾರೆ, ಅವ್ರು ಬರೇ ಕಥಾನಾಯಕ ಮಾತ್ರ ಮಾಡು, ಅವ್ರ ಹೆಸರು ಹೇಳುವುದಿಲ್ಲ ನಾನು ಯಾರಂತ. ಅಂದ್ರೆ ಅವ್ರೊಬ್ಬ ಕಲಾವಿದ ಬುದ್ಧಿ ಹೇಳುವಲ್ಲಿ ಒಂದಿಷ್ಟು ಜನ ಕಲಾವಿದರು ಇದ್ದಾರೆ, ಇವರು ಖಳನಾಯಕ ಮಾತ್ರ ಮಾಡುದು, ಒಂದಿಷ್ಟು ಜನ ಇದ್ದಾರೆ, ಅವ್ರು ಶೃಂಗಾರದ ಪಾತ್ರ ಮಾತ್ರ ಮಾಡು. ಆದ್ರೆ ಕಲಾವಿದ ಪ್ರಕಾಶ ನನ್ನ ಅನಿಸಿಕೆ ಪ್ರಕಾರ ಹೇಗೆ ಸಿದ್ಧ ಆಗಬೇಕು ಕೇಳಿದ್ರೆ, ಕೊಂಡದ ಕುಳಿಯವರಾಗಿ ಸಿದ್ಧ ಆಗ್ಬೇಕು ಅಂತ. ಎಲ್ಲ ಪಾತ್ರಕ್ಕೂ ಸಿದ್ಧ ಅದು ಹೆಂಗ ಮರ್ರೆ ಒಂಚೂರು ಬಿಡಿಸಿ ಹೇಳಿ ಅಂದೆ ನಾನು. ಅವರು ಕೌರವನನ್ನು ಮಾಡ್ತಾರೆ, ಕೃಷ್ಣನನ್ನು ಮಾಡ್ತಾರೆ, ರಾಮನನ್ನು ಮಾಡ್ತಾರೆ, ರಾವಣನನ್ನು ಮಾಡ್ತಾರೆ, ಹೊಸ ಪ್ರಸಂಗದಲ್ಲಿ ಖಳನಾಯಕನನ್ನು ಮಾಡಿದ್ದಾರೆ, ಕಥಾನಾಯಕನನ್ನು ಮಾಡಿದ್ದಾರೆ ಆಯ್ತಾ. ಒಂದು ಸತ್ಯಭಾಮ ಸಾವಿತ್ರಿ ಅಂತ ಪ್ರಸಂಗದಲ್ಲಿ ಕುಣಿಲಿಕ್ಕೆ ಇಲ್ಲ, ಯಮ ಮಾಡಿಕೊಂಡು ಅಂತ ಪಾತ್ರವನ್ನು ಜನರಿಗೆ ಮನ ಮುಟ್ಟುವಂತೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಕಲಾವಿದ ಸಿದ್ಧ ಆದ್ರೆ ಬರೇ ನಾಯಕ ಮಾಡುವುದಿಲ್ಲ, ಬರೇ ಖಳನಾಯಕ ಮಾಡುವುದಿಲ್ಲ, ನಾಯಕ ಖಳನಾಯಕ ಪ್ರತಿನಾಯಕ ಮೂರೂ ಪಾತ್ರವನ್ನು ಮಾಡುವವನಿಗೆ ಯಕ್ಷಗಾನದಲ್ಲಿ ಒಂದು ಅನಿವಾರ್ಯದ ಜಾಗ ಉಂಟು. ಈಗ ಖಳನಾಯಕನೇ ಮಾಡುವವನಾದ್ರೆ ಒಂದು ಪ್ರಸಂಗದಲ್ಲಿ ಒಂದರಿಂದ ಎರಡು ಖಳನಾಯಕ ಬರ್ತದೆ. ಯಕ್ಷಗಾನದಲ್ಲಿ ತುಂಬಾ ಜನ ಖಳನಾಯಕ ಮಾಡುವವರು ಇದ್ದಾರೆ ಆಯ್ತಾ, ನಮಗಿಂತ ದೊಡ್ಡವರು ಇರ್ತಾರೆ ಆಗ ಆಯ್ತಾ, ಅಲ್ಲಿಗೆ ನಾವು ಬೇಡ, ಅವತ್ತೇ ನಾಟಕ ನಾವಿಲ್ಲ. ಈಗ ಕಥಾನಾಯಕ ಒಂದೇ ಮಾಡುವುದಾದ್ರೆ ತುಂಬಾ ಜನ ಗೋಪಾಲಾಚಾರ್ಯರು, ಕೊನ್ನಿ ಭಟ್ರು ಅಂತ ತುಂಬಾ ಜನ ಕಲಾವಿದರಿದ್ದಾರೆ, ಅವ್ರಿರುವಾಗ ನಾವು ಬೇಕಾ, ನಾವು ಬೇಡ. ನಾ ಹೇಳುದು ಈಗ ಕಥಾನಾಯಕ ಖಳನಾಯಕ ಎರಡು ಮಾಡುದಿದ್ರೆ ಅವ ರಾಮನಿಗಾಗುದಿಲ್ವಾ, ರಾವಣ ಮಾಡಿಸುವ, ರಾವಣನಿಗಾಗುದಿಲ್ವಾ, ಆಗ ನಮ್ಮ ಹೊಟ್ಟೆಯು ತುಂಬುತ್ತದೆ, ಆಟ ತಪ್ಪುವುದಿಲ್ಲ. ಈಗ ಎರಡೂ ಜಾತಿಯ ವೇಷ ಮಾಡುದ್ರಿಂದ ನಮಗೂ ಲಾಭ, ಮತ್ತೆ ಬಂದ ಪಾತ್ರವನ್ನ ಸವಾಲಾಗಿ ಸ್ವೀಕರಿಸುವುದು ಯಾಕಾಗುವುದಿಲ್ಲ, ಯಾಕಾಗುವುದಿಲ್ಲ ಅಂತ. ಈಗ ನಮ್ಮ ಯಕ್ಷಗಾನದಲ್ಲಿ ಕೆಲವೊಂದು ಉಲ್ಲೇಖ ಇಲ್ಲ, ಉಲ್ಲೇಖ ಇಲ್ಲ ಯಾಕೆ ಹೇಳಿದ್ರೆ, ಉಲ್ಲೇಖ ಅಂದ್ರೆ ನಾವು ಹೇಳುದಿಲ್ಲ. ಈಗ 64 ವಿದ್ಯೆನ, 6 ಶಾಸ್ತ್ರ, 18 ಪುರಾಣ, 64 ವಿದ್ಯೆನ ಕಲಿತು ಬಂದಿದ್ದೇವೆ, ಚೈಷಷ್ಠಿ ವಿದ್ಯೆನ ಅಂತ. ನನ್ನ ಕುತೂಹಲ ಏನು ಕೇಳಿದ್ರೆ, ಯಾರು ಯಾವ್ದನ್ನ ಮುಚ್ಚಿಟ್ಟಿದ್ದಾರೋ ಅದನ್ನ ಹೇಳ್ಬೇಕು, ಅದನ್ನ ಹೇಳ್ಬೇಕು ಅಂತ, ಅದನ್ನ ಹೇಳ್ಬೇಕು ಅಂತ. ಅದೊಂದು ಅವ್ಯಕ್ತವಾಗಿತ್ತು, ಅದನ್ನ ವ್ಯಕ್ತಪಡಿಸಿ ಅದನ್ನ ಅಲ್ಲ, ಇನ್ನೂ ಅದೇ ಪ್ರಯತ್ನದಲ್ಲಿ ಇದ್ದೇನೆ. ಈಗ ಕಳೆದ ವರ್ಷ ಒಂದು 100 ಜನ ಕೌರವರ ಹೆಸರು ನನ್ನ ಹಿಂದೆ ಯಾರು ಹೇಳಿರ್ಬೋದು, ಗೊತ್ತಿಲ್ಲ, ಅದನ್ನ
ಆಯ್ತಾ, ನಾನು ಅದನ್ನ ಹೇಳಲೇಬೇಕು ಅಂತ ಕೊನೆಗೆ ಕೂತ್ಕೊಂಡು ಬರೆದು ನಾನು ಹೆಚ್ಚಿಗೆ ಬರೆದು ಕಲಿಯೋದು. ನನಗೆ ಕೊಂಡದ್ದು ಕುಳಿಯವ್ರ ಮಾರ್ಗದರ್ಶನ ಬರೆದು ಕಲ್ತಾರೆ. ಅವರು ಫೋನ್ ಮಾಡಿ ಕೊಂಡದ್ದು ಕುಳಿಯವ್ರದ್ದು ಅಂತ ಪಾತ್ರ ಉಂಟು ಹೇಳಬೇಕು. ಮನೆಗೆ ಬತ್ತಿಯಾ? ಮನೆಗೆ ಒಪ್ಪಿಸೋತಿಲ್ಲ. ಹಂಗಾರೆ ಇವತ್ತು ಹಂಗೆ ಮಾಡಿ ಪುರ್ಸೋದ್ ಮಾಡ್ಕೊಂಡು ಮನೆಗೆ ಬಂತರು. ಆಯ್ತಾ, ಅವ್ರ ಮನೆಗೆ ಹೋಗಿ ಅವರು ಪುಸ್ತಕ ತಗೊಂಡಲ್ಲ, ಅವರೇ ಕೂತ್ಕೊಂಡು ಹೇಳೋದು. ಎಷ್ಟು ಮನನ ನೋಡಿ, ಅವ್ರು ಕೂತ್ಕೊಂಡು ಹೇಳ್ತಾ ಇರ್ತಾರೆ, ನಾವು ಕೂತ್ಕೊಂಡು ಬರಿತಾ ಇರು ಬರಿತಾ ಇರು. ಆಯ್ತಾ, ಮದ್ ಮಧ್ಯೆ ನಿಲ್ಲಿಸಿ ಮತ್ತೆ ಒಂದು ಮಧ್ಯೆ ಒಂದು ಟೀ ಬ್ರೇಕ್ ಎಲ್ಲ ಕೊಟ್ಟು ಮತ್ತೆ ಮುಂದಿನ ಬುದ್ಧಿಗೆ ಹೋಗುವ ಅಂತೇಳಿ ಹೇಳಿ ಅವ್ರು ಬರ್ಕೊಳ್ಬೇಕು ಅವ್ರ. ನಾನೇನ್ ಮಾಡ್ತೇನೆ ಕೇಳಿದ್ರೆ, ಅವ್ರ ಮನೆಗೆ ಹೋಗಿ ಒಂದು ರಫ್ ಬರ್ಕೊಂಡು ಬರ್ತೇನೆ, ಕೊಂಡದ್ ಕೂಡಿ ಅವ್ರ ಮನೆಗೆ ಹೋಗಿ. ಅದ್ರ ಮೇಲೆ ಬಂದು ಒಂದು ಮತ್ತೊಂದು ಪುಸ್ತಕ ಬರೀತೆ, ಎರಡು ಸಾರಿ. ಆಯ್ತಾ, ಅದನ್ನ ಚಂದ ಮಾಡಿ ಮೂರನೇ ಪುಸ್ತಕಕ್ಕೆ ಬರೆಯುದು. ಈ ಮೂರು ಸಾರಿ ಬರೆಯುವುದ್ರಿಂದ ಒಂದ್ ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ಒಂದಷ್ಟು ಇಂಥದ್ದು ಮಾಡಿದ್ರೆ ಯಕ್ಷಗಾನದಲ್ಲಿ ಉಳಿದವ್ರು ಮಾಡಿದ್ದು ನಮ್ಮ ಹತ್ರ ಮಾಡ್ಲಿಕ್ಕೆ ಏನು ಉಳಿಲಿಲ್ಲ. ಯಕ್ಷಗಾನ ಕಲಾವಿದ ಹಿರಿಯವರೆಲ್ಲ ಏನ್ ಮಾಡಿದ್ದಾರೆ ಕೇಳಿದ್ರೆ, ನಮ್ಗೆ ಅವ್ರು ಮಾಡಿದ್ದನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಮಾಡದೇ ಇದ್ದದ್ದು ನಮ್ಮ ಹತ್ರ ಮಾಡುವ ಯೋಗ್ಯತೆ ಇಲ್ಲ. ಏನ್ ಕೊಡ್ಬೇಕು ಪ್ರೇಕ್ಷಕರಿಗೆ ಅಷ್ಟು ಕಟ್ಟಿ ಕೊಟ್ಟಿದ್ದಾರೆ ಅವ್ರು. ನಾವ್ ಏನೇ ಮಾಡಿದ್ರು ಇವತ್ ಅಲ್ಲ, ಈ ವೇಷ ಇವ್ರಕ್ಕಿಂತ ಅವ್ರು ಚಂದ ಮಾಡ್ತಾರೆ ಕೇಳಿದ್ರೆ, ನಮ್ಗಿಂತ ಚಂದ ಮಾಡಿ ಕೊಟ್ಟಿದ್ದಾರೆ ಅವ್ರು ಪ್ರೇಕ್ಷಕರಿಗೆ. ನಾವ್ ಏನೋ ಅದ್ರಲ್ಲಿ 1% 2% ಮಾಡಬಹುದಷ್ಟೇ. ಈ ಭಾವನೆ ಇದೆಯಲ್ಲ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ತಾ, ಸಾಧ್ಯ ಆದ್ರೆ ನೀವು ಇನ್ನೊಂದು ಅಭಿಮನ್ಯು ಅಲ್ಲಿ ಸುಭದ್ರ ಎದುರಾದಾಗ ನೀವು ಮಾತನಾಡ್ತಿರಲ್ಲ ಆ ಸಂಭಾಷಣೆ, ಮತ್ತೆ ಈ ಕೌರವನ ನೂರ ಹೆಸರುಗಳು ಯಾವ್ದಾದ್ರು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈಗ ಹೇಳ್ಬಹುದು ಒಂದು ಅಭಿಮನ್ಯು ಸಂಭಾಷಣೆ ನಾನು ಕೇಳಿದ್ದು ಆಗ ಯಾಜಿ ಅವರದ್ದು ಕ್ಯಾಸೆಟ್ ಕಾಳಿಂಗ್ ನೋಡ್ರಿ ಪದ್ಯದಲ್ಲಿ ಎಲ್ಲೋ ಒಂದೆರಡು ಮಾತು ಕೇಳಿದ್ದು, ಅಂದ್ರೆ ಭಾರೀ ಭಾವನಾತ್ಮಕವಾಗಿ ಹೇಳ್ತಿದ್ರು. ಆಯ್ತಾ, ಅದನ್ನ ಅವ್ರು ಆಗ ಎಷ್ಟು ಚಂದ ಹೇಳ್ತಿದ್ರು ಕೇಳಿದ್ರೆ, ಸ್ವೀಟ್ ಅಂಡ್ ಶಾರ್ಟ್ ಆಗಿ ಯಾಜಿಯವ್ರ ಮಾತೆ ಹಾಗೆ, ಸ್ವೀಟ್ ತಿಂದಾಗೆ ಕೇಸರಿ ಬಾತ್ ತಿಂದಾಗೆ, ಅವ್ರ ಮಾತು ಕೇಳಿ ಇನ್ನೊಂದ್ಸರಿ ಕೇಳಬೇಕು ಅನ್ನೋ ಅವ್ರು ಹಾರಿ ಬಿಡ್ತಾರೆ ರಂಗಸ್ಥಳದಲ್ಲಿ ನಿಲ್ಲೋದಿಲ್ಲ. ನಾನು ಅವ್ರ ಹತ್ರ ಕೇಳಿದೆ, ಯಾಜಿ ವೇಷದ ಗುಟ್ಟೆ ಇಷ್ಟೇ ಅಪ್ಪಿ? ಅವ್ರು ಹೇಳುದು ಯಾಜಿ ವೇಷ ಅಂದ್ರೆ ಎಷ್ಟು ಇದ್ ಮಾಡೋರು ಅವ್ರದ್ದು ಸುಭದ್ರ ಭಾಗದವ್ರದ್ದು. ನಾನೊಂದು ಮಾತು ಭಾರಿ ಚಂದ ಕೇಳಿದ್ದೆ, ಪುತ್ರ ವಾತ್ಸಲ್ಯಕ್ಕೆ ಸಿಲುಕಿರುವಂತ ನೀನು ಭಾವುಕಳಾಗಿ ವಿವೇಕವನ್ನ ಕಳೆದುಕೊಂಡು ಬರೀ ಒಂದು ಮಗುವಿನ ತಾಯಿಯಾಗಿ ಯೋಚನೆ ಮಾಡ್ತಾ ಇದ್ದೀಯಮ್ಮ. ನೀನು ಯೋಚನೆ ಮಾಡ್ಬೇಕಾದದ್ದು ಬರೀ ಒಂದು ತಾಯಿಯಾಗಿ ಅಲ್ಲ, ಇಂದು ಕೌರವರಿಗೆ ಇಲ್ಲಿ ಮಹಾಭಾರತ ಯುದ್ಧ ಆಗ್ತಾ ಇರುವುದು ಬರೀ ಕೌರವರಿಗೂ ಪಾಂಡವರಿಗೆ, ಇದು ಅವರ ಮನೆ ಉದ್ಧಾರಕ್ಕಾಗಿ ಅವರು ಹೋರಾಟ ಮಾಡುವುದಲ್ಲ, ನಮ್ಮ ಮನೆ ಉದ್ಧಾರಕ್ಕಾಗಿ ಹೋರಾಟ ಮಾಡುವುದು ಅವರು. ಅಮ್ಮ, ಎಂತ ಮಾತುಗಳನ್ನ ಆಡುವುದಕ್ಕೆ ಮುಂದಾಗ್ತಾ ಇದೆಯಾ ತಾಯಿ? ಪುತ್ರ ವಾತ್ಸಲ್ಯಕ್ಕೆ ಸಿಲುಕಿರುವಂತ ನೀನು ವಿವೇಕವನ್ನ ಕಳೆದುಕೊಂಡು ಬಾಹುಕಳಾಗಿ ಯೋಚಿಸ್ತಾ ಇದ್ದೀಯ. ಒಮ್ಮೆ ನೀನು ಯೋಚಿಸಮ್ಮ, ನೀನೇನು ಸಾಮಾನ್ಯದವಳೆ, ವೀರ ಕ್ಷಾತ್ರಿಯಾಣಿ ಇದ್ದೀಯ. ಅಲೌಕಿಕ ಶಕ್ತಿ ಸಂಪನ್ನ ಎನಿಸಿಕೊಂಡಂತಹ ಶ್ರೀಕೃಷ್ಣನ ಭಗಿನಿ ನೀನು. ಮಂಗಳಾಂತಕ ತಿಮಿರ ಪತಂಗ ಗುರುಡೋ ತುಂಗ ರಿಪುಮದ ಭಂಗ ಅಂಗನ ಪ್ರಿಯ ನಂಗ ಪಿತಕಾಳಿಂಗ ಮರ್ದನ ಅಮಿತ ಕರುಣಾಪಾಂಗ ಶ್ರೀ ನರಸಿಂಹ ಮೂರ್ತಿ ಎನಿಸಿಕೊಂಡಂತಹ ಶ್ರೀಕೃಷ್ಣನ ಬಗೆನಿ ನೀನು. ದಶನಾಮಾವಳಿ ಬಿರುದಾಂಕಿತ ಪ್ರತಿನಂದನ ಪಾರ್ಥನೆಗೆ ಮಡದೆ ನೀನು. ವೀರ ಅಭಿಮನ್ಯುವಿನ ಮಾತೆ ನೀನು. ಇಷ್ಟೆಲ್ಲ ಯೋಗ್ಯತೆಯನ್ನು ಹೊಂದಿದಂತೆ ನೀನು ಸಾಮಾನ್ಯ ಒಂದು ಹೆಣ್ಣಿನ ಜಾಗದಲ್ಲಿ ನಿಂತು ಯೋಚಿಸ್ತಾ ಇದ್ದಲ್ಲಮ್ಮ. ಒಮ್ಮೆ ರಣಕ್ಷೇತ್ರದ ಸುತ್ತ ದೃಷ್ಟಿಯನ್ನು ಹಾಯಿಸಿ ನೋಡು. ಯಾರ್ಯಾರೋ ನಮಗಾಗಿ ಎಷ್ಟೆಷ್ಟೋ ಕಷ್ಟವನ್ನು ಪಡುತ್ತಿರುವ ಕಾಲಕ್ಕೆ ನಮಗಾಗಿ ನಾವು ಒಂದಿಷ್ಟು ಕಷ್ಟವನ್ನು ಪಟ್ಟರೆ ತಪ್ಪೇನಮ್ಮ? ಆ ಕಡೆಯಲ್ಲಿ ನೋಡಮ್ಮ, ಅವರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದದ್ದು ಅವರ ಮನೆಯ ಉದ್ಧಾರಕ್ಕಾಗಿ ಅಲ್ಲ, ನಮ್ಮ ಮನೆಯ ಉದ್ಧಾರಕ್ಕಾಗಿ ಅವರೆಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಕಡೆಯಲ್ಲಿ ನೋಡು, ರಣಕ್ಷೇತ್ರಕ್ಕೆ ಹೋದಂತ ನಮ್ಮ ಅಪ್ಪ ಈಗ ಬರ್ತಾನೋ ಇನ್ನೊಂದು ಕ್ಷಣದಲ್ಲಿ ಬರ್ತಾನೋ ಅಂತ ಮಕ್ಕಳಿಗೆ ಕಾಯ್ತಾ ಇದ್ದದ್ದು ತಂದೆಯ ಮೃತದೇಹ. ಅಪ್ಪ ಅಪ್ಪ ಮಾತಾಡಿ ಅಪ್ಪ ಅಂತ ಹೇಳುವ ಮಕ್ಕಳಿಗೆ ನಾನಿದ್ದೇನೆ ಅಂತ ಹೇಳಿ ಉತ್ತರಿಸುವವರು ಯಾರಿದ್ದಾರೆ ತಾಯಿ? ಈ ಕಡೆಯಲ್ಲಿ ನೋಡಮ್ಮ, ಮದುವೆಯಾದ ಹೊಸತರಲ್ಲಿ ಹೊಸಕಿ ಹೋದ ಬಾಳಿನ ಕುರಿತಾಗಿ ಹೆಣ್ಣೊಬ್ಬಳು ತನ್ನ ಹಣೆಯ ಸಿಂಧೂರವನ್ನು ಒರೆಸಿಕೊಂಡು ಕೈಯ ಕಂಕಣವನ್ನು ಗಂಡನ ಹೆಣದ ಮೇಲೆ ಜರಿಯುತ್ತಾ, ದೇವರೇ ಯಾಕಪ್ಪ ಇಂತಹ ವೈದವ್ಯ ದೀಕ್ಷೆ ಕೊಟ್ಟೆ ಅಂತ ಹೇಳ್ತಾಳೆ. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸನಾತನ ಪದ್ಧತಿಯಲ್ಲಿ ಹುಟ್ಟಿಕೊಂಡಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕುಂಟನಾಗಲಿ, ಕುರುಡನಾಗಲಿ, ಹೆಳವನಾಗಲಿ, ರೋಗಿಷ್ಠನಾಗಲಿ, ಪಾಪಿಷ್ಠನಾಗಲಿ, ಗಂಡ ಎಂಥವನೇ ಆದರೂ ಕೂಡ ಪ್ರತಿನಿತ್ಯ ದೇವರಲ್ಲಿ ಮುತ್ತೈದೆ ಸೌಭಾಗ್ಯವನ್ನು ಕೊಡುವಂತ ಹೇಳಿ ಬೇಡಿಕೊಳ್ಳುತ್ತಾಳೆ. ಬಳಿದು ಹೋದ ಗಂಡನ ಕುರಿತಾಗಿ ಬಳುತ್ತಿರುವಂತಹ ಹೆಣ್ಣಿಗೆ ನಾನಿದ್ದೇನೆ ಅಂತ ಉತ್ತರಿಸುವ ಗಂಡ ಯಾರಿದ್ದಾರೆ? ಈ ಕಡೆಯಲ್ಲಿ ನೋಡಮ್ಮ, ವೃದ್ಧ ದಂಪತಿಗಳು ನಮ್ಮ ಮನೆಯ ಉದ್ಧಾರಕ್ಕೆ ಬೇಕಾಗಿ ಅವರ ಮಗನನ್ನ ರಣಕ್ಷೇತ್ರಕ್ಕೆ ಯುದ್ಧಕ್ಕಾಗಿ ಹೋಗುವುದಕ್ಕೆ ಹೇಳಿದ್ದಾರೆ. ನಮ್ಮ ಮಗ ಈಗ ಬರ್ತಾನೆ ಅಂತ ಕಾಯುತ್ತಿದ್ದಂತ ತಂದೆ ತಾಯಿಗಳಿಗೆ ಸಿಕ್ಕಿದ್ದು ಮಗನ ಮೃತದೇಹವಮ್ಮ. 10 ಮಕ್ಕಳಿದ್ದರೂ ಸತ್ತ ಮಕ್ಕಳ ನೆನಪೆನ್ನುವುದು ಹೋಗುವುದಿಲ್ಲವಂತೆ ಪುತ್ರ ಶೋಕ ನಿರಂತರ. ತಂದೆ ತಾಯಿಗಳಿಗೆ ಹೆಣ್ಣು ಮಗಳು ಯಾಕೆ ಬೇಕೆ ಕೇಳಿದ್ರೆ, ನಾವು ಮತ್ತೊಬ್ಬರ ಮನೆಯಿಂದ ತಂದಂತ ಹೆಣ್ಣನ್ನ ಕನ್ಯಾದಾನವನ್ನು ಮಾಡುವುದಕ್ಕೆ, ನಮ್ಮ ಪರಂಪರೆಯನ್ನು ಹಸ್ತಾಂತರಿಸುವುದಕ್ಕೆ, ತಂದೆ ತಾಯಿಗಳು ಋಣದಿಂದ ಮುಕ್ತರಾಗುವುದಕ್ಕೆ ಹೆಣ್ಣು ಮಗಳು ಬೇಕು. ಗಂಡು ಮಗ ಯಾಕೆ ಬೇಕು ಕೇಳಿದ್ರೆ,
ಪುತ್ತೆಂಬ ನರಕದಿಂದ ನಮ್ಮನ್ನು ದಾಟಿಸುವುದಕ್ಕೆ ಬೇಕಾಗಿ ಅವನ ಹೆಗಲ ಮೇಲೆ ತಂದೆ ತಾಯಿಗಳ ಹೆಣವನ್ನು ಹೊತ್ತುಕೊಂಡು ಹೋಗಿ ನಮ್ಮ ಚಿತೆಗೆ ಬೆಂಕಿ ಕೊಟ್ಟ ಕಾಲಕ್ಕೆ ಪುತ್ರರತ್ನರು ಉದಿಸಿದ್ದು ಸಾರ್ಥಕ ಅಂತ ಹೇಳುವುದಕ್ಕೆ ಬೇಕಾದಂತಹ ಮಕ್ಕಳು. ಅಂತಹ ಮಗನನ್ನೇ ಕಳೆದುಕೊಂಡು ಮಗನ ಹೆಗಲ ಮೇಲೆ ನಮ್ಮ ಹೆಣ ಹೋಗಬೇಕಿತ್ತು, ನಮ್ಮ ಹೆಗಲ ಮೇಲೆ ಮಗನ ಹೆಣವನ್ನು ಹೊರುವಂತ ದೌರ್ಭಾಗ್ಯ ಕೊಟ್ಟೆ ಅಲ್ಲಪ್ಪ ಅಂತ ದೂಷಿಸುವ ತಂದೆ ತಾಯಿಗಳಿಗೆ ನಾನಿದ್ದೇನೆ ಅಂತ ಹೇಳುವವರು ಯಾರಿದ್ದಾರೆ ತಾಯಿ? ಒಮ್ಮೆ ರಣಕ್ಷೇತ್ರದ ಸುತ್ತ ದೃಷ್ಟಿಯನ್ನು ಹಾಯಿಸಿ ನೋಡಮ್ಮ. ಕಡಿದೊಗೆದ ತೋಳು, ತೊಡೆ ಮುರಿದ ತುಂಡು, ನೆಣವಸಿಯ ಜುಂಡು, ಬಿಡಿಮಿದುಳ ತುಂಡ ದಿಂ ತಂಡ ದಿಂ ರುಂಡ ದಿಂ ಮುಂಡ ದಿಂ, ಅಡಗುಗಳ ತಿರುಳಿಂದ ನಿಡುನರದ ಕರುಳಿಂದ ಎಡೆಬಿಡದೆ ಸತ್ತರಿಂ ರಣದೋರಣದ ಮಾರಣದ ಕಾರಣದ ಪೂರಣದೋಳ್. ಇಲ್ಲಿ ಬಿದ್ದಿರುವ ಹೆಣಗಳ ರಾಶಿಯನ್ನು ನೋಡಿಕೊಂಡು ನಿಮ್ಮ ಮಗ ಅಭಿಮನ್ಯು ಕೈಕಟ್ಟಿ ಸುಮ್ಮನಿರ್ಬೇಕೇನಮ್ಮ? ಸಾಧ್ಯ ಇಲ್ಲ ತಾಯಿ, ಸಾಧ್ಯ ಇಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ಸಂಘಟಕರು ಅಭಿಮನ್ಯುಗೆ ಕಿರಾಡಿಯವರನ್ನು ಕರೆಯೋದು ತಪ್ಪಾ ಆಗಿದ್ರೆ ಇಲ್ಲ, ನಮಗಿಂತೂ ಚಂದ ಮಾಡುವವರು ಇದ್ದಾರೆ. ನಮ್ಮ ನಮ್ಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ಮಾಡಬಹುದಷ್ಟೇ, ಅದಕ್ಕಿಂತ ಹೆಚ್ಚು ಕಷ್ಟ. ಈಗ ಮೊನ್ನೆ ಪ್ರಯತ್ನ ಮಾಡಿದಾಗ ನಾನು ಒಂದಿಷ್ಟು ಕೌರವರ ಹೆಸರು ಹೇಳಿದ್ದೇನೆ ಇಲ್ಲಿ ಶೃಂಗೇರಿಯಲ್ಲಿ, ಆಯ್ತಾ? ದುರ್ಯೋಧನ, ದುಶ್ಯಾಸನ, ದುರ್ಲೋಚನ, ದುರ್ದರ್ಶನ, ದುರ್ಘರ್ಷ, ದುರ್ಮಶಣ, ದುಶ್ಯಳ, ದುಸ್ಸಳ, ದುರ್ಮದ, ದುರ್ವಿಗಾದ, ದುಷ್ಟರಾಜಯ, ದುರಾದುರ, ದೀರ್ಘಬಾಹು, ದೀರ್ಘರೋಮ, ದೃಢರಥ, ದೃಢಸಂಗಿ, ದುಷ್ಕರ್ಣ, ವಿಕರ್ಣ, ಕರ್ಣ, ಜಲಾಸಂಗಿ, ಜನಾಸಂಗಿ, ವಿಂದ, ಅನುವಿಂದ, ನಂದ, ಉಪನಂದ, ಪ್ರಮತ, ಪ್ರಮತಿ, ಚಿತ್ರ, ಉಪಚಿತ್ರ, ಚಾರುಮಿತ್ರ, ತಾರುಮಿತ್ರ, ಚಿತ್ರಾಕ್ಷ, ಚಿತ್ರಾಂಗ, ಚಿತ್ರಬಾಣ, ರೌದ್ರವರ್ಮ, ಸುವರ್ಮ, ದೃಢವರ್ಮ, ದೃಢಹಸ್ತ, ದೃಢಪಾಣಿ. ಓಕೆ, ಹೀಗೆ ಹೀಗೆ ಸುಮಾರು ವಿಡುರ, ವಿರಣ, ವಿರವ ತುಂಬಾ ಇದೆ. ನಮ್ಗೆ ಇಲ್ಲಿ ಅದನ್ನ ಹೇಳಲಿಕ್ಕೆ ಎಂತ ಆಗ್ತದೆ ಕೇಳಿದ್ರೆ, ಅದಕ್ಕೆ ಬೇಕಾದ ವಾತಾವರಣ ಚೌಕಟ್ಟಲ್ಲಿ ಬರುತ್ತೆ.